ಹಾಕೊಂಡೋಗಿ ದಿವ್ಯಾನ ಅವ್ರ ನೀವು ಬೇರೆ ಕಡೆ ಅಲ್ಲೊಂದು ಸೀರೆ ಮಾಡಿ ವಿಶ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಈಗ ವಿಡಿಯೋ ಸಾಂಗ್ ಏನಂತಲ್ಲ ಲಾಂಚ್ ಮಾಡ್ತಾ ಇದ್ದೀವಿ. ಸಾಂಗ್ ಲಾಂಚ್ ಸಾಂಗ್ ಲಾಂಚ್ ಥ್ಯಾಂಕ್ ಯು ಸರ್. ಇವತ್ತು ಎಕ್ಸ್ಕ್ಲೂಸಿವ್ ಆಗಿ ಲಾಂಚ್ ಆಗ್ತಾ ಇದೆ ಕನ್ನಡ ಹಾಡು. ಇನ್ನು ಬೇರೆ ಭಾಷೆಯಲ್ಲೂ ಇದೇ ಹಾಡು ಮುಂದಿನ ದಿನದಲ್ಲಿ ಲಾಂಚ್ ಆಗುತ್ತೆ. ಏನ್ ಹೇಳ್ತೀರಾ ಸಿನಿಮಾ ಬಗ್ಗೆ, ತಂಡದ ಬಗ್ಗೆ, ಹಾಡಿನ ಬಗ್ಗೆ? ಎಲ್ಲ ಮಿತ್ರರಿಗೂ ನಮಸ್ಕಾರ. ಎಲ್ಲರಿಗೂ ಕ್ಷಮಿಸಿ. ಹಾಡು ನನಗೆ ಮೊದಲೇ ನಮ್ಮ ಡೈರೆಕ್ಟರ್ ತೋರಿಸಿದ್ರು. ಅಂಕುಶ್ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಅವರು ಬರೀ ಆಕ್ಷನ್ ಹೀರೋ ಅಲ್ಲ, ಡ್ಯಾನ್ಸಿಂಗ್ ಸ್ಟಾರ್ ಅಂತಾನು ಪ್ರೂವ್ ಮಾಡಿದ್ದಾರೆ. ಮುಖ್ಯವಾಗಿ ಇನ್ನೊಂದು ಬಹುಶಃ ಎಲ್ಲರೂ ಅಬ್ಸರ್ವ್ ಮಾಡಿರ್ತೀರಿ, ಇದು ಇಡೀ ಸಿನಿಮಾ ರೆಟ್ರೋ ಸ್ಟೈಲ್. ಬಹುಶಃ ನನಗೆ ಒಂದು ಪ್ರಶ್ನೆ ಕಾಡ್ತು, ಅದು ನಿಮ್ಮನ್ನು ಕಾಡ್ತಾ ಇಲ್ಲ ಗೊತ್ತಿಲ್ಲ. ಈ ಸಾಂಗ್ ನೋಡಿದ ತಕ್ಷಣ ನಾನು ಡೈರೆಕ್ಟರ್ ಕೇಳಿದೆ, ಸಾಂಗ್ ಸ್ವಲ್ಪ ಓಲ್ಡ್ ಸ್ಟೈಲ್ ಅಲ್ಲಿ ಇದೆಯಾ? ಕರೆಕ್ಟ್, ಅದು ರೆಟ್ರೋ ಸಿನಿಮಾ ರೆಟ್ರೋ ಸ್ಟೈಲ್ ಅಲ್ಲಿ ಇರಬೇಕು ಅಂದ. ಅವನು ಈಗಿನ ಟ್ರೆಂಡ್ ನಾವು ಹಾಡ್ ಮಾಡ್ಬಿಡ್ತೀವಿ ಯೂಶುವಲ್ ಆಗಿ. ರೆಟ್ರೋ ಸ್ಟೈಲ್ ಸಿನಿಮಾ ಮಾಡಿದ್ರು ಕೂಡ ನಾವು ಸಾಂಗ್ ಶೂಟ್ ಮಾಡಬೇಕಾದ್ರೆ ಈಗಿನ ಟ್ರೆಂಡ್ಗೆ ಸಾಂಗ್ ಶೂಟ್ ಮಾಡ್ತೀವಿ ನಾವು. ಅಂದ್ರೆ ಅಷ್ಟು ಕ್ರಿಸ್ಪ್ ಕಟ್ಟಿಂಗ್ ಇರುತ್ತೆ, ಅಥವಾ ಬೇರೆ ಬೇರೆ ಆಯಾಮದಲ್ಲಿ ಶಾರ್ಟ್ಸ್ ಗಳನ್ನ ತೆಗಿತೀವಿ, ಅಥವಾ ಬೇರೆ ತರ ಇರುತ್ತೆ. ಯಾವಾಗ 80s 90s ನಲ್ಲಿ ಏನ್ ಹಾಡುಗಳನ್ನ ನೋಡಿದ್ದೀರಿ? ಬಹುಶಃ ನಮ್ಮ ವಾಸಸ್ ಅವರೆಲ್ಲ ನಿಮ್ಗೆ ಎಲ್ಲ ನೆನಪಾಗಿರೋ ಹಾಗೆ ಲೆಂತಿ ಶಾರ್ಟ್ಸ್ ಇರ್ತಿತ್ತು ಮೊದ್ಲೆಲ್ಲ ರೆಟ್ರೋ ಸ್ಟೈಲ್ ಅಲ್ಲೆಲ್ಲ. ಅವಾಗೆಲ್ಲ ಇದ್ದಿದ್ದೆ ಹಾಗೆ, ಅದೇ ತರ ಡೈರೆಕ್ಟರ್ ಶೂಟ್ ಮಾಡಿದ್ದಾರೆ. ಅಂದ್ರೆ ಇಡೀ ಸಿನಿಮಾನ ಆ ಒಂದು ಟ್ರೆಂಡ್ ಅಲ್ಲೇ ತಗೊಂಡು ಹೋಗಿದ್ದಾರೆ ಡೈರೆಕ್ಟರ್. ಅದೊಂದು ವಿಶೇಷ ಈ ಸಿನಿಮಾದು. ಮತ್ತೆ ನಾನೊಂದು ನೆಗೆಟಿವ್ ರೋಲ್ ಮಾಡಿದ್ದೀನಿ ಇದರಲ್ಲಿ. ವೀರಾಧರಣ್ಣ ನನಗೆ ತುಂಬಾ ಗೈಡೆನ್ಸ್ ಕೊಟ್ಟಿದ್ದಾರೆ, ಸೀನಿಯರ್ ಜೊತೆ ಕೆಲಸ ಮಾಡಿದ್ದು ಖುಷಿ ಇದೆ. ಹೆಚ್ಚೇನು ಇಲ್ಲ ಎಂದು ಎಲ್ಲ ಹೀರೋ ಮತ್ತೆ ಹೀರೋಯಿನ್ ಡೈರೆಕ್ಟರ್ ಸಿನಿಮಾ ಇದು. ಓವರ್ ಟು. ಮೊದಲಿಗೆ ಮಾಧ್ಯಮ ಮಿತ್ರರಿಗೆ, ಪತ್ರಿಕಾ ಭಾಗಕ್ಕೆ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ನನ್ನ ಶಿರಸ ಅಷ್ಟಾಂಗ ನಮಸ್ಕಾರಗಳು. ಇವತ್ತು ಏನೊಂದು ಬ್ರಹ್ಮರಾಕ್ಷಸ ಚಿತ್ರದ ಒಂದು ಹಾಡು ಮತ್ತೆ ಟೀಸರ್ ಬಿಡುಗಡೆಗೆ ತಾವೆಲ್ಲರೂ ಬಂದಿದ್ದೀರಿ ಆಶೀರ್ವಾದ ಮಾಡಲಿಕ್ಕೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೇನೆ. ಇದು ಸಿನಿಮಾ ಬಹಳ ಚೆನ್ನಾಗಿ ಮೂಡಿಬಂದಿದೆ. ಕಾರಣ ಏನಂದ್ರೆ ನಿರ್ದೇಶಕರು ಟೆಕ್ನಿಕಲಿ ಬಹಳ ತಿಳ್ಕೊಂಡಿದ್ದಾರೆ. ಹಾಗೆ ನಾವಂತೂ 24 ಚಾನಲ್ ರಾತ್ರಿ ಆದ್ರು ಅದು ಉಡುಪಿ ಇರ್ಬೋದು, ಕುಂದಾಪುರ ಇರ್ಬೋದು, ಮೈಸೂರು ಇರ್ಬೋದು, ಬೆಂಗಳೂರು ಇರ್ಬೋದು, HMT ಇರ್ಬೋದು, ಎಲ್ಲಿದ್ರು ಕೂಡ ಹಗಲು ರಾತ್ರಿ ಸತತವಾಗಿ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಮತ್ತೆ ಈ ಕಥೆಗೆ ತಕ್ಕಂತೆ ಎಲ್ಲ ಪಾತ್ರಗಳ ಆಯ್ಕೆ ಬಹಳ ಚೆನ್ನಾಗಿದೆ. ಹಾಗೆ ಮತ್ತೆ ಅವರು ಯಾವುದೇ ಒಂದು ಪಾತ್ರ ಚೆನ್ನಾಗಿ ಬರಲಿಲ್ಲ ಅಂದ್ರೆ ಬಿಡ್ತಾ ಇರಲಿಲ್ಲ, ಆ ಪ್ರತಿ ಇನ್ನೊಂದ್ಸಾರಿ ಬರ್ಬೇಕು, ಒಂದ್ ಬರ್ಬೋದು. ಹಾಗಾಗಿ ಬಹಳ ಒಂದು ಎಫೆಕ್ಟ್ ಆಗಿ, ಯಾಕಂದ್ರೆ ಮೊದಲನೇ ಚಿತ್ರ ಇರೋದ್ರಿಂದ ಗೆಲ್ಬೇಕಂತ ಹೇಳಿ ಎಲ್ಲರಿಗೂ ಒಂದು ಆಸೆ ಇರುತ್ತೆ. ಹಾಗಾಗಿ ಪರಿಪೂರ್ಣ ಒಂದು ಏನು ಒಂದು ಬುದ್ಧಿಶಕ್ತಿ ಸಿನಿಮಾದಲ್ಲಿ ಹಾಕಿದ್ದಾರೆ. ಹಾಗೆ ನಮ್ಮ ನಿರ್ಮಾಪಕರು ಕೂಡ ಸಿನಿಮಾಕ್ಕೆ ಏನೇನು ಬೇಕೋ ಎಲ್ಲವೂ ಒದಗಿಸ್ಕೊಟ್ಟಿದ್ದಾರೆ. ಯಾವುದಕ್ಕೂ ಅದು ಬೇಡ ಇದು ಬೇಡ ಅಂತ ಹೇಳಿಲ್ಲ. ಒಂದು ಸೆಟ್ ಆಗ್ಬೋದು, ಪ್ರತಿಯೊಂದು ಕಲಾವಿದ ಏನೇ ಒಂದು ಟೆಕ್ನಿಕಲ್ ಕ್ಯಾಮ್ರಾ ಏನ್ ಬೇಕಾದ್ರೂ ಕೂಡ ಅವ್ರು ಯಾವುದು ಯಾಕೆ ಅಂತ ಅವರು ಪ್ರಶ್ನೆ ಮಾಡಲಿಲ್ಲ. ಹಾಗಾಗಿ ಎಲ್ಲ ಒಂದು ಈ ಕಥೆಗೆ ಪಾತ್ರ ತಕ್ಕಂತೆ ಎಲ್ಲ ಕಲಾವಿದ ಸಿಕ್ಕಿದ್ದಾರೆ. ನನಗನ್ಸುತ್ತೆ ಇದು ನಮ್ಮ ಕರ್ನಾಟಕದ ಜನತೆಗೆ ಇಷ್ಟ ಆಗುತ್ತೆ, ಈ ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅಂತ ಹೇಳಿ ನನಗೆ ಭರವಸೆ ಇದೆ. ಮತ್ತೆ ಎಲ್ಲರಿಗೂ ನಿರ್ಮಾಪಕರಿಗೂ ನಿರ್ದೇಶಕರು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್ ಇಲ್ಲ ಅವರು ಮುಂದಿರ್ತಾರೆ, ಏಗಿರೋದು ಕಾರಣ ಸೀಗ್ರೆಡು ಏಗಿರೋ ಮುಂದಿರ್ತಾರೆ, ಬೀಗಿರೋದು ಅವರಿಂದ ಸೀಗ್ರೆಡು ಎಲ್ಲೆಲ್ಲಿ ಚಿಕ್ಕ ಚಿಕ್ಕ 50 ಗ್ರಾಮ್ 100 ಗ್ರಾಮ್ ಸ್ಟಕ್ ಮಾಡಿದ್ದಾರೆ ಅಷ್ಟೆ. ಆದ್ರೆ ಹಿಂದಿನ ಕಾಲದಲ್ಲಿ ಹೀರೋ ಹಾಡ್ ಹೇಳ್ಬೇಕಾದ್ರೆ ವಿಲನ್ ಇರ್ತಿದ್ರು, ಅದೊಂದು ಇಲ್ಲ.
ನಮಗೂ ಎಲ್ಲಾನು ಕೂಡಿಸ್ಲಿಲ್ಲ ಇನ್ನೂ ಮುಹೂರ್ತ ಫಿಕ್ಸ್ ಆಗಿಲ್ಲ. ಈಗ ಫಸ್ಟ್ ಆಫ್ ಆಲ್ ಇದ್ರೆಲ್ಲ ಎಲ್ಲ ಕಲಾವಿದರೆಲ್ಲ ಸಹಕಾರದಿಂದ ಡೈರೆಕ್ಟರ್ ಹೀರೋ ಎಲ್ಲ ಸಂಗಡಿಗರಿಂದ ಏನಂತಲ್ಲ ಅದ್ಭುತವಾಗಿ ಏನಂತಲ್ಲ ನಿರ್ಮಾಣ ಆಗಿ ಕೊನೆಗೊಂಡಿದೆ, ಸಂಸಾರ ಆಗಿದೆ. ಈಗ ಕೆಲವೊಂದು ವ್ಯವಹಾರಗಳಿರ್ತವೆ, ಹಂಗಾಗಿ ಏನಂತಲ್ಲ ಸ್ವಲ್ಪ ನಾವು ರೆಡಿ ಆದರೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಇದ್ದೇವೆ. ಅಂದ್ರೆ ಸದ್ಯ ರಿಲೀಸ್ ಮಾಡೋದ್ರಿಂದ ಏನಂತಲ್ಲ ನಮ್ಗೆ ಮಾರ್ಕೆಟ್ ಪರಿಸ್ಥಿತಿ ಸರಿ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಟೆಕ್ನಿಕಲ್ ಆಗಿ ಏನಂತಲ್ಲ ಹಿರಿಯರು ಹೇಳಿದ ಪ್ರಕಾರ ನಾವು ಮಾರ್ಗದರ್ಶನದಲ್ಲಿ ಹೋಗ್ತಾ ಇದ್ದೀವಿ. ಈಗ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಮೊದಲು ನಾವೇನು ಕಲಿವೀರ ಮಾಡಿದ್ವಿ, ಕಲಿವೀರಕ್ಕಿಂತ ಅದ್ಭುತವಾಗಿರತ್ತರ ಬ್ರಹ್ಮ ರಾಕ್ಷಸ ಅದಕ್ಕೆ ಸರಾಸರಿ ಸರಿ ಆಗಿರತ್ತರ ನಿರ್ಮಾಣಗೊಂಡಿದೆ. ಎಲ್ಲ ತುಂಬಾ ತುಂಬಾ ಹನುರಾತ್ರಿ ಅಂತರ ಪ್ರಯತ್ನ ಪಟ್ಟು ಮಾಡಿದಿರಿ. ಆಮೇಲೆ ಎಲ್ಲೂ ಇದೇನು ಹಳೆಯ ಸ್ಟೈಲಲ್ಲಿ ಅಂತಲ್ಲ ಸಿನಿಮಾ ಮಾಡಿದ್ರೆ ಏನೋ ಒಂದು ಹೊಸದು ಬಂದಿದ್ದನ್ನೋ ಯಾವುದೋ ಇದರಲ್ಲಿ ತಪ್ಪುಗಳು ಇಲ್ದಂಗೆ ಇರತ್ತಲ್ಲ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ ಡೈರೆಕ್ಟರ್. ಅದೇ ಪ್ರಕಾರ ಇರತ್ತಲ್ಲ ಹೀರೋ ಅವರು ಏನಂತಲ್ಲ ಈ ಶೂಟಿಂಗ್ ಟೈಮಲ್ಲಿ ಏನಂತಲ್ಲ ಹಲವಾರು ಅವಗಳು ಆಗು ಅಂದ್ರೆ ಅವರು ಸ್ಟಂಟ್ ಎಲ್ಲ ಏನಂತಲ್ಲ ರಿಯಲ್ ಆಗಿ ಮಾಡೋದ್ರಿಂದ ಅಂದ್ರೆ ಯಾವ್ದು ಡೂಪ್ ಇಲ್ಲ, ಹಂಗಾಗಿ ಅಂತ ಸ್ವಲ್ಪ ತೊಂದರೆಗಳಾಯ್ತು, ಕಾಲ್ ಫ್ರಾಕ್ಚರು ಕೈ ಫ್ರಾಕ್ಚರು. ಈಗ ಇದರಲ್ಲಿ ಏನಂತಲ್ಲ ನಾಯಕ ನಟರು ಆಮೇಲೆ ನಿರ್ದೇಶಕರು ಇವ್ರ ಜೋಡಿ ಬಹಳ ಕಾಂಬಿನೇಷನ್, ಅಂದ್ರೆ ಹೀರೋ ಹೀರೋಯಿನ್ ಕಾಂಬಿನೇಷನ್ ಕಿಂತ ಡೈರೆಕ್ಟರ್ ಹೀರೋದ ಏನಂತಲ್ಲ ಕಾಂಬಿನೇಷನ್ ಮುಖ್ಯ. ಯಾಕಂದ್ರೆ ಈಗ ಡೈರೆಕ್ಟರ್ ಏನಂತಲ್ಲ ಕರ್ಕೊಂಡ್ಬಂದ್ರು, ಕರ್ಕೊಂಡ್ಬಂದಿರತಕ್ಕ ನಮ್ಮ ನಾಯಕರು ಇಲ್ಲ ಶಂಕರ್ ಅವರು ಏನಂತಲ್ಲ ಒಳ್ಳೆ ಟ್ಯಾಲೆಂಟ್ ಇದೆ ಅವ್ರಿಗೆ ತಗೊಂಡು ಸಿನಿಮಾ ಮಾಡೋಣ ಅಂತ ಏನಂತಲ್ಲ ನಮ್ಗೆ ಹೇಳದಾಗಿರುತ್ತ ಆಯ್ತಪ್ಪ ನಿಮ್ ಇಷ್ಟ. ಯಾಕಂದ್ರೆ ಮೇನ್ ಇವರೇ ಇಬ್ರು ನಾಯಕರು ನಮ್ಮ ಪ್ರಕಾರ ನಾವೇನಿರಲ್ಲ ನಿರ್ಮಾಪಕರು ಅಂತ ಹಣ ಹೂಡಿಕೆ ಮಾಡ್ತೀವಿ, ಆದ್ರೆ ಎದಕ್ ಮಾಡಬೇಕು ನಮಗ್ ಗೊತ್ತಿರಲ್ಲ. ಅದನ್ನೇನಂತಲ್ಲ ಮಾರ್ಗದರ್ಶನ ಕೊಡೋರು ನಿರ್ದೇಶಕರು, ಅದನ್ನೇನಂತಲ್ಲ ಕರೆಕ್ಟ್ ಆಗಿ ಪಾಲನೆ ಮಾಡ್ಕೊಂಡವರು ನಾಯಕರು. ಹಂಗಾಗಿ ಏನಂತಲ್ಲ ಇವ್ರ ಕಾಂಬಿನೇಷನ್ ಏನಂತಲ್ಲ ಹೊಂದಿಕೆ ಆಯ್ತು, ಸಿನಿಮಾ ಎಲ್ಲ ಅಚ್ಚುಕಟ್ಟಾಗಿ ಆಯ್ತು, ಸ್ವಲ್ಪ ತಡ ಆದ್ರೂ ಕೂಡ ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ. ಅದು ನಮಗೂ ಸಮಾಧಾನ ತಂದಿದೆ. ನಮಗೂ ಸಮಾಧಾನ ಬರೋಕ್ಕಿಂತ ಮುಖ್ಯವಾಗಿ ಏನಂತಲ್ಲ ಪ್ರೇಕ್ಷಕರಿಗೆ ಬರಬೇಕು. ಅದೇನಂತಲ್ಲ ಇವತ್ತಿನ ದಿವಸದಲ್ಲಿ ಏನಂತಲ್ಲ ಫ್ಯಾಮಿಲಿ ಮ್ಯಾಟರ್ ಅಂದ್ರೆ ಸಾಮಾಜಿಕ ತಿಳುವಳಿಕೆ ಇರುವಂತ ಸಿನಿಮಾಗಳು ನೋಡೋದು ಕಡಿಮೆ. ಎಲ್ಲ ಏನಿದಲ್ಲ ಈಗ ಹೀರೋ ಜಗದಲ್ಲಿ ಏನಂತಲ್ಲ ವಿನನೇ ಹೀರೋ ಆಗ್ಬಿಟ್ಟಿದ್ದಾರೆ ಈಗ ಬರುವ ಸಿನಿಮಾಗಳಲ್ಲ. ಅದೇನಿದಲ್ಲ ಜನರಿಗೆ ಏನಂತಲ್ಲ ಈಗ ಪ್ರೇಕ್ಷಕರಿಗೆ ಏನ್ ಟೇಸ್ಟ್ ಇದೆ ಅದನ್ನ ಕೊಡೋದೇನಂತಲ್ಲ ಡೈರೆಕ್ಟರ್ದು ಆಮೇಲೆ ಏನಂತಲ್ಲ ಪ್ರೊಡ್ಯೂಸರ್ದು ಕೆಲಸ ಅಲ್ಲ. ಅಂದಾಗಿ ಕೂಡ ಏನಿದಲ್ಲ ನಾವೊಂದು ಈ ಬ್ರಹ್ಮ ರಾಕ್ಷಸ ಅಂದ್ರೆ ಏನಪ್ಪ ಬ್ರಹ್ಮ ಸೃಷ್ಟಿ ಮಾಡಿದ ಮನುಷ್ಯ ರಾಕ್ಷಸ ಹೆಂಗಾದ ಅನ್ನೋದೇನಂತ ನಾವು ಅದನ್ನ ಇದರಲ್ಲಿ ತಿಳಿಸ್ಕೊಟ್ಟಿದೀವಿ. ಅದನ್ನೇತರ ಜನ ಏನಂತಲ್ಲ ತಗೋಬೇಕು ಅನ್ನೋ ಒಂದು ಉದ್ದೇಶ. ಯಾಕಂದ್ರೆ ಮೆಸೇಜ್ ಏನಂತಲ್ಲ ಸಾಮಾಜಿಕವಾಗಿ ಏನಂತ ಇದರಲ್ಲಿ ಅನ್ಯಾಯ ಯಾವ ತರ ಆಗತ್ತೆ ಅದನ್ನ ಸರಿಪಡಿಸ್ಕೋಬೇಕು ಹೆಂಗೆ ಅನ್ಯಾಯ ಆಗ್ಲಿ ನೋಡ್ಕೋಬೇಕು ಹೆಂಗೆ ಅನ್ನೋದೇನಂತಲ್ಲ ನಿರ್ದೇಶಕರು ಏನಂತಲ್ಲ ಪೂರ್ಣಪುರುಷವಾಗಿ ಎಲ್ಲ ಪ್ರತಿಯೊಂದು ತಿಳಿಪಡಿಸಿದ್ದಾರೆ. ಅದು ಏನಂತಲ್ಲ ಚಿತ್ರೀಕರಣ ಮೂಲಕ ಅದನ್ನೇನಂತಲ್ಲ ಜನರಿಗೆ ಮುಖ್ಯವಾಗಿ ಏನಂತಲ್ಲ ಹಾಡಾಗ್ಲಿ ಏನ್ರಿ ಆಮೇಲೆ ಫೈಟ್ ಆಗ್ಲಿ ಅಷ್ಟೇ ಅಚ್ಚುಕಟ್ಟಾಗಿ ಏನಂತಲ್ಲ ಮಾಡಿದ್ದಾರೆ. ಪ್ರತಿಯೊಂದು ಏನಂತಲ್ಲ ನಮಗ್ ಮನಸ್ಸು ಹಿಡಿಸಿದೆ. ಯಾಕಂದ್ರೆ ನಾವ್ ಒಂದ್ಸಲ ನೋಡಿದಾಗಿನಂತಲ್ಲ ಒಂದ್ ಬಿಟ್ಟು ಎರಡ್ ಸಲ ನೋಡಿದಾಗ ನಮಗೆ ಬೇಜಾರಾಗ್ಬಿಡುತ್ತೆ. ಅಂತದೇನಲ್ಲ ಎಂಟೇ ಸಲ ನೋಡಿದ್ರು ಕೂಡ ನಮಗೆ ಅಂತ ಎಲ್ಲೂ ಬೇಜಾರಾಗುವಂತ ಎಂತ ಪ್ರಸಂಗಗಳು ಕಂಡು ಬಂದಿಲ್ಲ. ಅದು ಈಗ ಪ್ರೇಕ್ಷಕ ಪ್ರಭುಗಳ ಮೇಲೆ ಏನಂತಲ್ಲ ಡಿಪೆಂಡ್. ಅದಕ್ಕೆಲ್ಲ ಪ್ರೇಕ್ಷಕರವರೆಗೂ ಈ ಒಂದು ಬ್ರಹ್ಮ ರಾಕ್ಷಸದ ಸನ್ನಿವೇಶಗಳನ್ನ ಈಗ ಮೊದಲನೇದಾಗಿ ಏನಂತ ನಾವು ಟೀಸರ್ ಲಾಂಚ್ ಮಾಡಿದ್ವಿ. ಅದೆಲ್ಲ ಆಲ್ಮೋಸ್ಟ್ ಏನಂತಲ್ಲ ನಿಮ್ಮೆಲ್ಲರ ಸಹಕಾರದಿಂದ ಇರತ್ತ ಮಾಧ್ಯಮಗಳ ಸಹಕಾರದಿಂದ ತಲುಪ್ತು ಮ್ಯಾಕ್ಸಿಮಮ್. ಈಗ ವಿಡಿಯೋ ಸಾಂಗ್ ರಿಲೀಸ್ ಮಾಡಿದೀವಿ. ವಿಡಿಯೋ ಸಾಂಗ್ ಐಟಮ್ ಸಾಂಗೇ ಯಾಕೆ ರಿಲೀಸ್ ಮಾಡ್ಬೇಕಪ್ಪ ನಾ ಹೇಳಿದಲ್ಲ. ಈಗ ನಮ್ ಜನರಿಗೆ ಏನ್ ಬೇಕು ನಾವು ಕೊಡಬೇಕು, ನಮಗ್ ಬೇಕಾಗಿದ್ ನಾವು ಮಾಡಿದಪ್ಪ ಅಂತ ಹೇಳಿದ್ರೆ ಅಲ್ಲಿ ಮೂಲ ಗುಂಪೇ ಆಗೋದು. ಆ ಒಂದು ಉದ್ದೇಶಕ್ಕೆ ಏನದಲ್ಲ ನಾವು ಮಾಡಿದೀವಿ ತಕ್ಕ ಮಟ್ಟಿಗೆ. ಅದನ್ನೇನಿದಲ್ಲ ಇನ್ನೂ ಈ ಟೀಸರ್ ಏನ್ ರೀಚ್ ಮಾಡಿದ್ರಿ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಏನತ್ತಲ್ಲ ಇದನ್ನ ವಿಡಿಯೋ ಸಾಂಗ್ ನೀವು ರೀಚ್ ಆಗ ನೋಡ್ಕೊಳ್ರಿ. ನಿಮ್ಮ ಸಹಕಾರದಿಂದ ಏನತ್ತಲ್ಲ ಬಂಡವಾಳ ಹುಡ್ದವರು ಆಮೇಲೆ ಏನಂತಲ್ಲ ಈಗ ವರ್ಕ್ ಮಾಡಿದವರು ನಿರ್ದೇಶಕರಾದಂತ ನಮ್ಮ ಶಂಕರ್ ಮೊದಲನೇ ಸಿನಿಮಾ ಹೌದಾ, ಈಗ ನಮ್ಮ ಹೀರೋ ಆದ್ರೆ ಅಂತಲ್ಲ ಏಕಲವ್ಯ ಎರಡನೇ ಸಿನಿಮಾ ಹೌದಾ,
ಆದರೂ ಕೂಡ ಏನಂತ ನಾವು ಪ್ರಯತ್ನ ಪಟ್ಟಿ ಅಂತ ಹೂಡಿಕೆ ಮಾಡಿದೀವಿ. ಈ ಕಡೆ ನಿರ್ಮಾಪಕರು ಸೇಫ್ ಆಗಬೇಕು, ನಿರ್ದೇಶಕರಿಗೂ ಹೆಸರು ಬರಬೇಕು, ನಾಯಕರಿಗೆ ಏನಂತ ಅವಕಾಶಗಳು ಸಿಗಬೇಕು, ಅದೇ ಒಂದು ಉದ್ದೇಶ. ಇದರಲ್ಲಿ ಏನೈತಲ್ಲ, ಎಲ್ಲಾರು ಸ್ವಾರ್ಥ ಇದೆ, ಅದನ್ನೇನೈತಲ್ಲ ಮನಗಂಟು. ನೀವು ಮಾಧ್ಯಮದವರು ದಯಮಾಡಿ ಹೆಚ್ಚಾನ ಹೆಚ್ಚಿನ ಇದನ್ನ ನೀವು ಪ್ರೇಕ್ಷಕರಿಗೆ ಏನೈತಲ್ಲ ತಪ್ಪವಾಗಿ ಏನತ್ತಲ್ಲ ಮಾಡಿ ಅಂತ ನಾನು ಒಂದು ಎರಡು ಮಾತು ಮುಗಿಸ್ತೀನಿ. ಧನ್ಯವಾದ. ಇವರ ಸ್ನೇಹಿತ ನನ್ನ ಹೆಸರು ಶ್ರೀನಿವಾಸ್, ಇವರು ಶ್ರೀನಿವಾಸ್ನೇ. ಸೊ ಈ ಮೂವಿಯಲ್ಲಿ ಒಂದು ಸ್ಮಾಲ್ ರೋಲ್, ನೆಗೆಟಿವ್ ರೋಲ್ ಮಾಡಿದ್ದೀನಿ. ಈ ಫಿಲ್ಮ್ ಅಲ್ಲಿ ಎಲ್ಲ ಸೀನಿಯರ್ಸ್ ಹೇಗಿದ್ದಾರೆ ಹಾಗೆ ನ್ಯೂ ಕಮರ್ಸ್ ಎಲ್ಲ ತುಂಬಾ ಜನ ಇದ್ದಾರೆ. ಹೋಪ್ಸ್ ಬಹಳ ಇದೆ ಅವ್ರಿಗೆ, ಈ ಮೂವಿ ಚೆನ್ನಾಗಿ ಬರ್ಲಿ ಅಂತ. ಎಲ್ಲರದು ಪ್ರೋತ್ಸಾಹ ನಮಗೆ ಬೇಕು ಅಂತ ಹೇಳ್ಬಯಸ್ತೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಶಂಕರ್ ಅವರು ಇಲ್ಲಿವರೆಗೂ ಆಲ್ರೆಡಿ ಸಿನಿಮಾ ಯಾರೆಲ್ಲ ನೋಡಿದ್ದಾರೆ ನಿಮ್ಮ ತಂಡದೊಳಗೆ ಅಥವಾ ಹೊರಗಿನವರಿಗೆ ಒಂದಷ್ಟು ಜನಕ್ಕೆ ತೋರಿಸಿದ್ದೀರಾ, ಒಂದು ಪ್ರತಿಕ್ರಿಯೆ ಬರ್ತಾ ಇರೋದು ಏನಂದ್ರೆ ಕನ್ನಡ ಸಿನಿಮಾ ರಂಗದಲ್ಲಿ ಒಂದು ತುಂಬಾ ಒಂದು ಸುದ್ದಿ ಆಗಬಹುದಾದಂತ ಎಲ್ಲಾ ಕ್ವಾಲಿಟೀಸ್ ಇರುವಂತ ಒಂದು ಸಿನಿಮಾ ಮಾಡಿದ್ದಾರೆ. ಉಮೇಶ್ ಬಣಕರ್ ಸರ್ ಈಗಷ್ಟೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಅವರಿಗೂ ಕೂಡ ಪ್ರೀತಿಯ ಸ್ವಾಗತ. ನಮಸ್ಕಾರ. ಟೆನ್ಷನ್ ಏನಿಲ್ಲ, ಆರಾಮಾಗಿ ಮಾತಾಡಿ, ಕೆಲಸ ಚೆನ್ನಾಗಿ ಮಾಡಿದೀರಾ, ಆರಾಮಾಗಿ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಯಾರಾಗಿ ಟೀಸರ್ ಕೊಟ್ಟಿದ್ದೀವಿ, ಟೀಸರ್ ಟೈಮ್ ಮೊದಲೇ ಹೇಳ್ದಂಗೆ ಒಬ್ಬ ಡೈರೆಕ್ಟರ್ ಏನೇ ಕನಸು ಕಾಣಿದ್ರು ಅದಕ್ಕೆ ವಿಟಮಿನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ಅಂತ ಹೇಳಿ ನನ್ನ ಮಾತು. ನಾನು ಏನೇ ಒಂದು ಸಿನಿಮಾ ನಿರ್ದೇಶನ ಮಾಡಿದ್ರು ನಿಜವಾದ ನಿರ್ದೇಶಕರು ಯಾವ್ದಿದ್ರು ಜ್ಯೋತಿ ಸಂಸ್ಥೆ ಶ್ರೀನಿವಾಸ ಅವರು ಅಂತ ಅವತ್ತು ಹೇಳಿ ಮಾತು ಇವತ್ತು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಆ ಒಂದು ಜನರು ಐಟೀಸ್ ನೈಂಟೀಸ್ ಮೇಲೆ ನಾನು ಸಿನಿಮಾ ಮಾಡ್ತೀನಿ ಅಂತಂದ್ರೆ ಅಷ್ಟು ಈಜಾಗಿ ಅಷ್ಟು ಇನ್ವೆಸ್ಟ್ಮೆಂಟ್ ನ ಯಾರು ಕೂಡ ಅಷ್ಟು ಈಜಾಗಿ ನಂಬಿ ಯಾರು ಬಂಗಾಳ ಬಿಡಲ್ಲ. ಹಾಗಾಗಿ ನಮ್ಮ ಹೀರೋಸ್ ಅವರು ಹೇಳಿದಂಗೆ ನನ್ನ ಮೇಲೆ ಒಂದು ಬರವಾದ ಒಂದು ನಂಬಿಕೆ ಇತ್ತು. ಆ ಉದ್ದೇಶದ ಮೇಲೆ ಸಿನಿಮಾ ಕಥೆನೂ ಕೂಡ ಕೇಳಿದ್ರು. ಕಥೆನೆ ನಾನು ಆಕ್ಚುಲಿ 2 ವರ್ಷ ನಾನು ರೆಡಿ ಮಾಡಿಟ್ಟಿದ್ದೆ. ಅದಾದ್ಮೇಲೆ ಲಾಕ್ಡೌನ್ ಟೈಮಲ್ಲಿ ನನ್ನ ಕತೆ ಓಕೆ ಆಯ್ತು. ಆ ಕತೆ ಓಕೆ ಆದ್ಮೇಲೆ ನಾನು ಕಂಪ್ಲೀಟ್ ತಿಂದ 3 ವರ್ಷ ನಾನು 2 ವರ್ಷ ಸರಿ ಮತ್ತೆ ತಿಂದ ನಾನು ರೀವರ್ಕ್ ಮಾಡಿದೆ ಕತೆ ಮೇಲೆ. ಅದಾದ್ಮೇಲೆ ನನ್ಗೆ ಈ ಸಿನಿಮಾ ಪ್ರೊಸೆಸ್ ಶುರು ಮಾಡಿದ್ವಿ. ಎಲ್ಲ ಆಲ್ಮೋಸ್ಟ್ ಉಡುಪಿ ಕುಂದಾಪುರ ಆಮೇಲೆ ಕಂಪ್ಲೀಟ್ ಸೆಟಲ್ ಮಾಡಿರುವಂತ ಸಿನಿಮಾ ಆಗಿದೆ. ನಾವು ಉಡುಪಿ ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ಬಿಡ್ತೀನಿ. ಈ ಸಾಂಗ್ ಮುಗಿಸ್ಕೊಂಡು ನಾವು ಉಡುಪಿಗೆ ಹೋಗ್ಬೇಕಾಯ್ತು. ಇದು ಕಂಪ್ಲೀಟ್ ಮಳೆಯಲ್ಲಿ ನಡೆಯುವಂತ ಸಿನಿಮಾ ಆಗಿರೋದ್ರಿಂದ ಅದ್ರ ಜೊತೆಗೆ ಕಂಪ್ಲೀಟ್ 90% ರೈಟಲ್ಲೇ ಶೂಟ್ ಮಾಡಬೇಕಾಯ್ತು. ಆ ಉದ್ದೇಶಕ್ಕೆ ನಾವು ಸೂರ್ಯ ಮಳೆ ಬೇಕಾಯ್ತು. ನಾವು ಟೆಕ್ನಿಕಲ್ ಆಗಿ ನಾವೆಲ್ಲ ಪ್ರಯಾಣ ಮಾಡ್ಕೊಂಡಿದ್ದೀವಿ ಕೂಡ ಆ ಟೈಮ್ ಮಳೆಗಾಲ ಇತ್ತು. ಆ ಟೈಮ್ಗೆ ನಮ್ಮ ಶೂಟಿಂಗ್ ಪ್ಲಾನ್ ಮಾಡ್ಕೊಂಡಿದ್ದೆ. ಒಂದು ಫುಲ್ ವೈಟ್ ಶರ್ಟ್ ಬೇಕಾಗಿತ್ತು. ಆಲ್ಮೋಸ್ಟ್ ಉಡುಪಿಲೆಲ್ಲ ಬೋಟಿಂಗ್ ಎಲ್ಲ ಮೂವ್ಮೆಂಟ್ ಇರಲಿಲ್ಲ, ಯಾಕಂದ್ರೆ ಅವಾಗೆಲ್ಲ ತುಂಬಾ ಮಳೆ ಇರೋದ್ರಿಂದ ಎಲ್ಲ ಸ್ಟಾಪ್ ಆಗಿತ್ತು ಬೋಟ್ಗಳೆಲ್ಲ. ಆ ಒಂದು ಯೂನಿಫಾರ್ಮ್ ಟೈಪಲ್ಲಿ ಒಂದು ಒಂದು ಅಂದ್ರೆ ಸಿಂಗಲ್ ಶರ್ಟ್ ಅಲ್ಲಿ ಒಂದು ಕ್ಯಾರೆಟ್ ಒಂದು ಬೋಟ್ ಬೇಕಾಯ್ತು. ಆ ಒಂದು ಶರ್ಟ್ ತೆಗಿಬೇಕಾಯ್ತು. ಇನ್ನೇನು ಎಲ್ಲ ಮುಗಿಸಿದೀನಿ, ಆ ಒಂದು ಫೈನಲ್ ಶರ್ಟ್ ತೆಗಿಬೇಕಾಯ್ತು. ಇಮಿಡಿಯೇಟ್ಲಿ ಅಲ್ಲಿರೋರೆಲ್ಲ ಬಂದ್ಬಿಟ್ಟು ಊರವರೆಲ್ಲ ಅಕ್ಕಪಕ್ಕ ಸುತ್ತಮುತ್ತಲೆಲ್ಲ ಇಡೀ ಗಿಡ ಸಿಕ್ಕಾಪಟ್ಟೆ ಬಂದ್ಬಿಟ್ರು. ನಮ್ಗೆ ಗೊತ್ತಿಲ್ಲ ಯಾಕೆ ಇಷ್ಟೊಂದು ಜನ ಬಂದ್ಬಿಟ್ರು ಅಂತ ಭಯ ಆಗೋಯ್ತು. ನೋಡಿದ್ರೆ ಅಲ್ಲಿರೋ ನಾವು ಒಂದು ಲೈಟಿಂಗ್ ಏನ್ ಹಾಕಿದೀವಲ್ಲ, ಆ ಲೈಟಿಂಗ್ ಬೆಂಕಿಗೆ ಆ ಒಂದು ಹೊಗೆ ತುಂಬಿಕೊಂಡಿದ್ದ ನಾವು ಸ್ಮೋಕ್ ಹಾಕ್ತೀವಿ. ಆ ಸ್ಮೋಕಿಗೆ ಎಲ್ಲಿ ಬೋಟ್ ಅಲ್ಲೆಲ್ಲ ಬೆಂಕಿ ಎತ್ಕೊಂಡ್ಬಿಟ್ಟಿದ್ದ ಅಂದ್ಬಿಟ್ಟು ಯುವಕರವರೆಲ್ಲ ಬಂದ್ಬಿಟ್ಟಿದ್ದಾರೆ. ಅಲ್ಲಿ ಏನ್ ದೊಡ್ಡ ಇನ್ಸಿಡೆಂಟ್ ಆಗಿದ್ದಾರೆ, ಬಿಫೋರ್ ಅದಕ್ಕೂ ಮುಂಚೆ ಬೋರ್ಡ್ಗಳೆಲ್ಲ ಸುತ್ತೋಗಿದಂತೆ. ಆ ಉದ್ದೇಶಕ್ಕೆ ಇನ್ನೂ ಮತ್ತಿದ್ದ ಆಗ್ಬಿಟ್ಟಿಲ್ಲ ಅಂತ ಅಂದ್ಬಿಟ್ಟು ಬೈಕ್ ಇರೋರೆಲ್ಲ ಬಂದಿದ್ದಾರೆ. ಜಸ್ಟ್ ನಾವಲ್ಲಿ ಅವ್ರು ಬರೋ ಮೂವ್ಮೆಂಟ್ಗೆ ಎಲ್ಲವನ್ನು ನಾನು ಪ್ಯಾಕಪ್ ಮಾಡಿಸ್ಬಿಟ್ಟೆ ಇಮಿಡಿಯೇಟ್ಲಿ. ಬಟ್ ಏನಂದ್ರೆ ಒಂದು ಭಯ, ಯಾಕಂದ್ರೆ ಇಲ್ಲಿ ಬೆಂಗಳೂರಿಂದ ನಾವು ಔಟ್ಸೈಡ್ ಬರೋ ಹೋಗಿರ್ತೀವಿ, ನಮ್ಗೆ ಎಲ್ಲ ಟೆಕ್ನಿಕಲ್ ಇಂಪಾರ್ಟೆಂಟ್, ನಮ್ಮ ಟೀಮ್ ಅವರೆಲ್ಲ ಮೊದಲು ಇಂಪಾರ್ಟೆಂಟ್ ಆಗಿರ್ತಾರೆ. ಬಟ್ ಅವ್ರ ಸೇಫ್ಟಿ ನಮ್ಗೆ ಬೇಕಂದ್ ಮೊದಲು ನಾವು ನೋಡ್ಬೇಕಾಗಿರುತ್ತೆ. ಸಡನ್ ಆಗಿ ಆ ಒಂದು ಶಾರ್ಟ್ ನಾನು ಓಕೆ ಆಗೋಯ್ತು. ಆ ಟೈಮ್ ಬಂದ್ಬಿಟ್ಟು ಸ್ಟಾಪ್ ಮಾಡ್ಬಿಟ್ಟು ನಾನು ಅನ್ಕೊಂಡಿದ್ದು ಶಾರ್ಟ್ ಸಿಕ್ತು ಇಲ್ಲಿ ಸ್ಟಾಪ್ ಮಾಡಿದ್ರು. ಆ ಟೈಮ್ಗೆ ಎಲ್ಲ ನಾನು ಪ್ಯಾಕಪ್ ಮಾಡಿಸ್ಬಿಟ್ಟು ಸಡನ್ ಆಗಿ ಡೈರೆಕ್ಟರ್ ಮತ್ತು ಶಿವಪ್ಪ ಅಂತ ಇದ್ದಾರೆ ಅವ್ರ ಹೆಸರೇ ಇಮಿಡಿಯೇಟ್ಲಿ ಶೂಟಿಂಗ್ ಪ್ಯಾಕಪ್ ಮಾಡಿಸ್ಬಿಟ್ಟು ನೀವು ಶೂಟಿಂಗ್ ಮಾಡಂಗಿಲ್ಲ ಅಲ್ಲಿ ಯಾರು ಏನು ಇರುತ್ತ ಅಂತ ಎಲ್ಲ ಸ್ಟಾಪ್ ಮಾಡಿಸ್ಬಿಟ್ಟು ಮಾರನೇ ದಿನ ಪೊಲೀಸ್ಗೆ ಕ್ರಿಮಿನಲ್ ಕೇಸ್ ಆಗಿತ್ತು ನನ್ನ ಮೇಲೆ ಶಿವಪ್ಪ ಮೇಲೆ. ಮ್ಯಾನೇಜರ್ ಲಕ್ಷ್ಮಣ್ ಅಂತ ಇನ್ನೂ ಬಂದಿಲ್ಲ, 3 ಜನ ಮೇಲೆ ಕ್ರಿಮಿನಲ್ ಕೇಸ್ ಆಗಿತ್ತು. ಇಲ್ಲ ನೀವು ಶೂಟಿಂಗ್ ಮಾಡಕ್ ಬಿಡಲ್ಲ ಹಿಂಗೆಲ್ಲ ಆಗೋಗಿದೆ ತಂಬಿಗೆ ಇದು ಜಾಲಿ ಜಂಗಲ್ ಬಿಚ್ಚಿತ್ಕೊಂಡಿದ್ದಾರೆ ಯಾರು ಜವಾಬ್ದಾರಿ ಅಂತ ಫುಲ್ ಇದಾಗೋಯ್ತು. ಸ್ಟಾಪ್ ಮಾಡ್ಬಿಡಿ ಅಂತೆಲ್ಲ
ಸರಿ ಸ್ಟೇಷನ್ ಹೋದ್ವಿ, ಸ್ಟೇಷನ್ ಹೋಗ್ಬೇಕಾದ್ರೆ ಸ್ಟೇಷನ್ ಒಳಗೆ ನಾನು ಹೋಗೋದು ಬೇಡ, ಇಬ್ಬರು ಹೋಗೋದು ಬೇಡನೆ, ತಾತ ಕೇಳಿದೆ ನೋಡಪ್ಪ ಎಲ್ಲಿ ಯೂಸ್ ಆಗಿದೆ ನೀನು ಮತ್ತೆ ಹೋಗ್ಬಿಡು, ಯಾಕಂದ್ರೆ ಇದು ಜವಾಬ್ದಾರಿ ಡೈರೆಕ್ಟ್ ಅಲ್ಲ, ನಿಮ್ಮ ತೊಂದರೆ ಯಾರೂ ಅಲ್ಲ, ನಾನು ಅಂತ ಹೇಳ್ಕೊಂಡು ಸೆಕೆಂಡ್ ಅವರು ನಿಮ್ ಏಜ್ ನೋಡ್ತಿದ್ದಂಗೆ ಅಯ್ಯೋ ಈ ಹೆಪ್ಪಿನಲ್ಲಿ ಏನ್ ಕೇಸ್ ಹಾಕಿ ಫೋನ್ ಮಾಡೋದು ಚಿಕ್ಕಬೇಕು ಅದನ್ನು ಈಚೆ ಬಿಟ್ಟಿರ್ತಾರೆ ಅಂತ ಆದ್ರೆ ಕೇಳಿದ ತೊಂದರಲ್ಲ, ಸಿಗಂತೀವಿ ಮೂರು ಜನ ಸಿಗಂಗಾಡ ಅಂದ್ಬಿಟ್ಟು ನಾನಿಂದ ಸೇರಿಸಿ ಮ್ಯಾನೇಜರ್ ಲಕ್ಷ್ಮಣ್ ಜೊತೆ ಸೇರಿಸಿ ಒಳಗೆ ಕೇಳ್ಕೊಂಡಿದ್ರು. ಅಷ್ಟೊಂದು ಆಲ್ರೆಡಿ ನಮ್ಮ ಪ್ರೊಡ್ಯೂಸರ್ ಅವರು ಎಲ್ಲ ಫೋನ್ ಮಾಡಿ ಹೇಳಿದ್ರು, ಬಟ್ ಡಿಪಾರ್ಟ್ಮೆಂಟ್ ಸರ್ ಇದ್ರು ಎಸ್ ಎಸ್ ಅವರು, ಬಟ್ ಒಂದು ಮಾತು ಹೇಳಿದ್ರು ನನ್ನ ಸರ್ವಿಸ್ ಅಲ್ಲೇ ಉಳಿತಿಯಲ್ಲಿ ಮೊದಲು ವಧೆ ತಿಂದು ಆಮೇಲೆ ಅವ್ರಿಗೆ ಎಫ್ಐಆರ್ ಆಗ್ತಾರಂತೆ, ನೀವು ಈ ವಧೆನೇ ತಿಂದೇ ಎಫ್ಐಆರ್ ಹಾಕ್ಸ್ಕೊಂಡ್ರೆ ಬಂದಿರುವಂತ ಏಕೈಕ ವೃತ್ತಿಗಳು ನೀವು ಬೇಕಾಗಂತಂದ್ರು. ಬಟ್ ನಮ್ಗೆ ಅದು ಅದೇನೂ ಗೊತ್ತಿಲ್ಲ, ಆ ದೇವರಿಂದ ಅಂದ್ರಿಂದ ಹೆಚ್ಚು ಬಚಾವ್ ಬಂದ್ವಿ, ಬಟ್ ಅದೊಂದು ಧೈರ್ಯ ಸಿಗ್ತು. ನೆಕ್ಸ್ಟ್ ಅವ್ರಿಗೆ ಹೇಳಿದ್ರು ಈ ಒಂದು ಕೊನೆ ಆಗುತ್ತಲ್ಲ, ಕೊನೆ ಇರೋದ್ರಿಂದಲೇ ಕರ್ಕೊಂಡೋಗಿ ಸ್ಪಾಟ್ ವೆರಿಫಿಕೇಶನ್ ಮಾಡ್ತಾರಲ್ಲ ಸರ್, ಇದನ್ನು ಈ ಜಾಗದಲ್ಲಿ ಕೊಲೆ ಮಾಡಿದಾರೆ ಅದು ಮಾಡಿದಾರೆ ಅಂತ ಮಾತ್ರ ಸ್ಥಳ ಮಾತ್ರ ಮಾಡಕ್ಕೆ ಆ ತರ ಮತ್ತೆ ತಿರ್ಗ ಏನು ಬೋರ್ಡಲ್ಲಿ ಶೂಟ್ ಮಾಡ್ಬೇಕಾಯ್ತಲ್ಲ, ನೀವು ನಮ್ಗೆ ಅಲ್ಲೇ ಪೋರ್ಷನ್ ಇದ್ದಿದ್ದು ಸರಿ, ಅಲ್ಲಿರೋ ಹುಡುಗಿ ನಮ್ಗೆ ಡಿಪಾರ್ಟ್ಮೆಂಟ್ ಅದು ಸರಿ ಬನ್ನಿ ನೀವು ಮತ್ತೆ ತಿರ್ಗ ಸ್ಕ್ರಿಪ್ಟ್ ಇಟ್ಟು ಪೀಡಿಎಫ್ ಕಳ್ಸ್ಕೊಟ್ಟೆ ಸರ್, ನಮ್ಗೆ ಸಿನಿಮಾ ಇದೊಂದು ಬಿಂಕಿ ಒಂದು ಸೀನ್ ಇಲ್ಲ ಬೇಕಾದ್ರೆ ಪೀಡಿಎಫ್ ಓದ್ಕೊಡಿ ಅಂತ ಅಂದ್ಬಿಟ್ಟೆ, ಪೀಡಿಎಫ್ ಓದ್ಬಿಟ್ಟೆ, ಪೀಡಿಎಫ್ ಅಲ್ಲಿ ಕಂಪ್ಲೀಟ್ ಓದ್ಕೊಂಡು ಅಲ್ಲಿ ಯಾವ್ದೇ ರೀತಿ ನಮ್ಮ ಸೈಲೆಂಟ್ ಏನೋ ಒಂದು ಇನ್ಸಿಡೆಂಟ್ ಇರಲಿಲ್ಲ. ಸರಿ ಸ್ಮೋಕ್ ಯಾಕೆ ಅಷ್ಟೊಂದು ಬಂದಿದೆ ಸರ್, ನಮ್ಮ ಸಿನಿಮಾದ್ರು ಲೈಟ್ ಗಳು ದೂರ ಲೈಟ್ಕೊಂಡಿರ್ತವೆ, ಬಟ್ ಸಣ್ಣ ಒಂದು ಒಳಗೆ ಬಂದ್ರು ಕೂಡ ನಿಮ್ಗೆ ಅಷ್ಟೊಂದು ದೊಡ್ಡದಾಗಿ ಏನೋ ಕಾಣಿಸ್ಕೊಳುತ್ತೆ. ಸರಿ ನಿಮ್ಗೆ ಅದನ್ನ ಪ್ರೂವ್ ಮಾಡ್ತೀನಿ ಅಂದ್ಬಿಟ್ಟು ಸೀದಾ ತಿರ್ಗಾ ಮಾಡಿ ಪಾರ್ಗಳನ್ನ ತಗೊಂಡೋಗಿ ಆ ಜಾಗದಲ್ಲಿ ಇಟ್ಬಿಟ್ಟು ಲೈಟ್ ಆನ್ ಮಾಡಿ ಒಳಗೆ ಸ್ಮೋಕ್ ಹಾಕ್ಬಿಟ್ಟು ಹಿಂಗ್ ಬರುತ್ತೆ ಅಂತ ತೋರಿಸಿದ್ವಿ. ಓ ಇದಕ್ಕೆ ನಾವು ಇಷ್ಟು ಮಿಸ್ಕಮ್ಯುನಿಕೇಶನ್ ಮಾಡ್ಕೊಂಡಿದ್ರು, ಸಾರಿ ಕಣಪ್ಪ ಆಯ್ತು ನೀವು ಮಾಡ್ಕೊಳ್ಳಿ, ನಾನು ಹೇಳ್ಬಿಟ್ಟು ಕಮಿಟಿಯಲ್ಲಿ ಮಾತಾಡಿ ನಿಮ್ಗೆ ಶೂಟಿಂಗ್ಗೆ ಪರ್ಮಿಷನ್ ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಅದಾದ್ಮೇಲೆ ಏನೋ ಧೈರ್ಯ ಬಂದು ಶೂಟಿಂಗ್ ಮಾಡೋಣ ಅಂತ ಬರ್ತಾ ಇದೀವಿ, ಮತ್ತೆ ನೋಡಲ್ಲ ಸಾಹೇಬ್ರು ಇವರು ಸುಮ್ಮನೆ ಇರ್ತಾರೆ ನಮ್ಗೆ ಪರ್ಮಿಷನ್ ಕೊಟ್ಟವ್ರೆ ಅಲ್ಲಿ ಬೋಟ್ಗೆ ವೇಡಿ ಹೋಗ್ತಾ ಇದ್ರು, ನಾವೆಲ್ಲ ಬಂದ್ಬಿಟ್ಟಿದ್ದೀನಿ ಧೈರ್ಯ ಬಂದು ಶೂಟಿಂಗ್ ಶುರು ಮಾಡೋಣ ಅಂತ ವೇಡಿ ಹೋಗೋದೆಲ್ಲ ಈಟ ತಂದ್ಬಿಟ್ಟು ರೆಕಾರ್ಡ್ ಮಾಡ್ಕೊಂಡ್ರೆ ಅಂತ ನಂಗೆ ಗೊತ್ತಿಲ್ಲ ಈಗ ನಿಂದ ಶೂಟಿಂಗ್ ಹೇಳಿದ್ರು ಬಾಡ ಅಂದ್ರೆ ಅಂದ್ರೆ ಎಲ್ಲ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಮೇಸ್ರಿಂಗ್ ಇಲ್ಲ ಹೆಸರಿಂಗ್ ಕೇಳ್ಕೊಂಡ್ಬಿಟ್ಟು ಗೊತ್ತಿದ್ದೆ ರೆಕಾರ್ಡ್ ಮಾಡ್ಕೊಂಡ್ರೆ ಬಂದು ನೋಡಿ ಅಂದ್ರೆ ನಾವು ಬರೀ ಸ್ಮೋಕ್ ಹಾಕಿದ್ಕೇನೆ ಇನ್ನೊಂದು ತಂದವ್ರೆ ಇದನ್ ವೇಡಿ ನೋಡಿದ್ರೆ ಅದ್ರ ಬೆಂಕಿಯಲ್ಲ ಯಾಕೈತೆ ಇದನ್ ನಾವ್ ಏನ್ ಮಾಡಿದ್ರೆ ನಮ್ ಸೇಫ್ಟಿ ಬೇಕಲ್ವ ಅಂದ್ರೆ ನಮ್ ಸಿನಿಮಾದಲ್ಲಿ ಇಂಥವ್ರು ಬೇಕು ಸೀನಿಯರ್ ನಿಮ್ದು ಎಕ್ಸ್ಪೀರಿಯನ್ಸ್ ನಮ್ಗೆ ತುಂಬಾ ನಮ್ಗೆ ಇಷ್ಟ ಆಯ್ತು ಅಂದ್ಬಿಟ್ಟು ಜೊತೆಗೆ ಆಟವಾಡಿದ್ವಿ. ಮತ್ತೆ ಅಲ್ಲಿ ಸಿನಿಮಾ ಶುರು ಮಾಡಿ ಒಳಗೆ ಅಲ್ಲಿ ಏನ್ ಅನ್ಕೊಂಡಿದ್ದ ಪೋರ್ಷನ್ ಮುಗಿಸ್ಕೊಂಡು ನಾವು ಇಮೇಜ್ ಕುಂದಾಪುರಿಗೆ ಶಿಫ್ಟ್ ಆಗ್ಬಿಡಿ ನೋಡೋ ಎಲ್ಲ ಕಂಪ್ಲೀಟ್ ಆಗ ಸರ್ ಹೇಳ್ದಂಗೆ ಇದು ಕಂಪ್ಲೀಟ್ 80% ನಾವು ಮನೆಯಲ್ಲೇ ಶೂಟ್ ಮಾಡಿರೋದ್ರಿಂದ ಕೆಲವೊಂದು ಟೆಕ್ನಿಕಲ್ ಇಶ್ಯೂ ತೊಂದರೆ ಆದ್ರೂ ಕೂಡ ನಾವು ಆಲ್ಮೋಸ್ಟ್ ನನ್ನ ಟೀಮ್ ತಂಡದವರು ಅಂತ ತುಂಬಾ ಸಪೋರ್ಟ್ ಮಾಡಿದ್ರು. ಮೇಜರ್ ಆಗಿ ಇದು ಎಮ್ ಎಸ್ ತ್ಯಾಗ ಸರ್ ತ್ಯಾಗ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಈ ಕಡೆ ಬಣ್ಣ ಈ ಕಡೆ ಬಣ್ಣ ಕಾಣಲ್ಲ ಬಣ್ಣ ಸರ್. ಇದು ನನ್ನ ಮತ್ತು ನಮ್ಮ ಅಣ್ಣ ಹೆಚ್ಚಿನ ನನ್ನ ಅಣ್ಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹದಿನೈದು ವರ್ಷದಿಂದ ಜೊತೆ ನಾನು ಸಣ್ಣ ಶಾರ್ಟ್ ಫಿಲ್ಮಿಂದ ನಾವು ಶುರು ಮಾಡಿದ್ದು ಅವ್ರ ಜೊತೆ ಜರ್ನಿ ಶುರು ಮಾಡಿದೆ. ಇವತ್ತುವರೆಗೂ ಅದೇ ಬಾಣಿಗಳಿದ್ದಾರೆ, ಸ್ವಂತ ತಮ್ಮ ನೋಡ್ಕೊಂಡಿದ್ದಾರೆ, ಅವ್ರ ಅಪ್ಪರು ಅಮ್ಮನೂ ಕೂಡ ಬಂದಿದ್ದಾರೆ. ಅವ್ರಿಗೊಂದು ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಗ್ಲು ರಾತ್ರಿ ಅಂದ್ರೆ ಈ ಸಿನಿಮಾ ಮೇಲೆ ವರ್ಕ್ ಮಾಡಿದೀನಿ. ಏನು ಹಬ್ಬ ಅಂತಲೂ ಕೂಡ ನೋಡಿದ್ರೆ ಮೈಸೂರಲ್ಲಿ ವಾರಾಂಗಲ್ಲೇ ಬಿಟ್ಟು ಕಂಪ್ಲೀಟ್ ಅಗ್ನಿ ಕಾರ್ಯ ಮಾಡಿದೀನಿ. ಇವರು ಕೂಡ ಯಾವುದೇ ರೀತಿ ಒಂದು ಟೆನ್ಷನ್ ತಗೊಳ್ದೇನೆ ಆ ಎಲ್ಲ ಒಂದು ಕಮಿಟ್ಮೆಂಟ್ ಬಿಟ್ಟು ಕಂಪ್ಲೀಟ್ ಸಿನಿಮಾ ಬ್ರಹ್ಮಾಸ್ ಮೇಲೆ ಏನ್ ಫೋಕಸ್ ಮಾಡಬೇಕು, ಎಷ್ಟು ನಾವು ವರ್ಕ್ ಮಾಡೋಕ್ಕಾಗುತ್ತೋ ಅದಕ್ಕೆ ಮೀರಿ ಆ ಸಿನಿಮಾನ ವರ್ಕ್ ಮಾಡಿದ್ದಾರೆ. ನಿಜವಾಗ ಅದ್ಭುತವಾದ ಲೈವ್ ಹಾಕ್ ಕೊಟ್ಟಿದ್ದಾರೆ. ರೀರೆಕಾರ್ಡಿಂಗ್ ಅಂತೂ ತುಂಬಾ ಅದ್ಭುತ ಮಾಡಿದ್ದಾರೆ. ಥ್ಯಾಂಕ್ಸ್ ಅಣ್ಣ, ನಿಜವಾಗ ನನಗೆ ಅಣ್ಣ ಅಂತ ಹೇಳಕ್ಕೆ ತುಂಬಾ ಖುಷಿ ಪಡ್ತೀನಿ. ಅದಾದ್ಮೇಲೆ ಲಿರಿಕ್ಸ್ ಚಾಣಿಕಾಣ ಅವ್ರು ಬಂದಿದ್ದಾರೆ, ಅವ್ರಿಗೂ ಇನ್ನು ಬಂದಿನೂ ಬಂದಿಲ್ಲ ಆಕ್ಚುಲಿ, ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅದಾದ್ಮೇಲೆ ಈಗ ಈರಜ್ ಸರ್ ಬಗ್ಗೆ ಹೇಳ್ಬೇಕು. ಇವ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದ್ದಂಗೆ ಬಂದ ಸಿನಿಮಾ ಕವಿಗಳು ತುಂಬಾ ಆಕ್ಷನ್ ಸೀಕ್ವೆನ್ಸ್ ನೋಡಿದ್ದಾರೆ. ಬಟ್ ನಾನು ಕತೆ ಹೇಳ್ಬೇಕಂದ್ರೆ ಓನ್ಲಿ ಆಕ್ಷನ್ಸ್ ಅಂತ ಸಿನಿಮಾ ನೋಡಿದ್ರು, ಬಟ್ ಅದರಲ್ಲಿ ಇನ್ನೂ ಬೇರೆ ತರ ಟ್ಯಾಲೆಂಟ್ ಇದೆ. ಬಟ್ ಅದನ್ನ ಕಂಪ್ಲೀಟ್ ನಾನು ಯೂಸ್ ಮಾಡ್ಕೋಬೇಕು ನಮ್ಮ ದೇಶಕ್ಕೆ. ಸಾಂಗ್ಸ್ ಇಂದ ಹಿಡ್ದಿ ಡ್ಯಾನ್ಸ್ ಇಂದ ಹಿಡ್ದಿ ವಿತ್ ಫೈಟ್ ಸೀಕ್ವೆನ್ಸ್ ಏನು ಕಲಿಯೋದ್ರಲ್ಲಿ ನೋಡಿದ್ರೆ ಅದಕ್ಕಂತ ಡಬಲ್ ಆಗಿ ಆಕ್ಷನ್ ಮಾಡಿದ್ದಾರೆ. ಒಂದ್ ಟೈಮ್ ಸರಿ ಇದ್ದಾಗೆ ಕಾಲು ಫ್ರಾಕ್ಚರ್ ಆಗಿತ್ತು, ಕೈ ಫ್ರಾಕ್ಚರ್ ಆಗಿತ್ತು,
ಪಾಪ ಅದನ್ನೆಲ್ಲ ಮರೆತು ತಿರ್ಗಾ ಶೂಟಿಂಗಿಗೆ ತೊಂದರೆ ಆಗ್ಬೋದು ಅನ್ನೋ ಕಾರಣಕ್ಕೆ ಮತ್ತೆ ಅವನಿಗೆ ತುಂಬಾ ಸಪೋರ್ಟ್ ಮಾಡಿ, ಇಲ್ಲದ್ರೆ ಶೂಟಿಂಗ್ ಶುರು ಮಾಡೋಣ, ಜೊತೆಗಿರೋಣ, ಅದೇನೇ ಆದ್ರೂ ಪರವಾಗಿಲ್ಲ, ನಾನು ಅದೇ ಇನ್ನೂ ಬಜೆಟ್ಗೆ ನಾವು ಏನ್ ಅನ್ಕೊಂಡಿದೀವಿ ಈ ರೀತಿಯ ಹೋಗ್ಬಾರ್ದು, ಬಟ್ ಪ್ರೊಡ್ಯೂಸರ್ ನಮ್ಮ ನಂಬಿ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದಾರೆ, ಅದಕ್ಕೆ ನಾವು ಸಪೋರ್ಟ್ ಆಗಿ ನಿಂತ್ಕೊಂಡು ಸಿನಿಮಾ ಮಾಡೋಣ ಅಂತ ಹೇಳಿದ್ರೆ ನಮಗೂ ಸಪೋರ್ಟ್ ಕೊಟ್ಟರು. ಬಟ್ ಅವ್ರು ಇಷ್ಟು ಸಪೋರ್ಟ್ ಕೊಡ್ತಾರೆ ಅಂದ್ರೆ ನಾವು ಅದೇ ರೀತಿ ಎಲ್ಲರೂ ನಮ್ಮ ಟೀಮ್ ತಂಡದವರು ಸೇರ್ಕೊಂಡು ಸಿನಿಮಾನ ಅಷ್ಟೇ ಅದ್ಭುತವಾಗಿ ಮಾಡಿದೀವಿ. ಬಟ್ ನಾನು ಮಾಡಿದೀವಿ ಅದೇ ಹೇಳ್ತಾರೆ ಇತರಿಗೆ ಎಣ್ಣ ಉದ್ದಂಗೆ, ಬಟ್ ಯಾವತ್ತೂ ನಾವು ಆಡಿಯನ್ಸ್ ಆಗಿ ಸಿನಿಮಾ ನೋಡಕ್ ಇಷ್ಟಪಡ್ತೀವಿ. ಬಟ್ ನೀವುಗಳು ಸಪೋರ್ಟ್ ಇರಬೇಕು ಅಂತ ನಾನು ಬಯಸ್ತೀನಿ. ಅದಾದ್ಮೇಲೆ ಅಭಿನಂದನೆ ಬಗ್ಗೆ ಮಾತಾಡ್ಬೇಕು. ಫಸ್ಟ್ ಟೈಮ್ ನಮ್ಗೆ ಶೂಟ್ ಬಂದ್ರು, ಬಂದಿದಂಗೆ ಬಟ್ ಅವ್ರನ್ನ ಹೆಂಗಪ್ಪ ನಾನು ಹ್ಯಾಂಡಲ್ ಮಾಡೋಣ ಮಾತಾಡೋಣ ಅಂತ ನನಗೆ ಒಂದು ಭಯ ಇತ್ತು. ಅದೇ ಪಂಚಲಿ ಬಂದ್ಬಿಟ್ಟು ಮನೆಯಿಂದಲೇ ಹೇಳಿ ಗೊತ್ತಿಲ್ಲ ನನಗೆ ಪಂಚೆ ಅಂತ ಚೆನ್ನಾಗಿ ಕಾಣಿಸ್ತಿತ್ತು. ಆ ಪಂಚಲಿ ಅಂದ್ರೆ ಚೆನ್ನಾಗಿ ಕಾಣಿಸ್ತಿದ್ರು, ಬನ್ನಿ ಹಂಗೆ ಅಡ್ರೆಸ್ ಆಗಿರ್ತೀನಿ ಅಂದ್ಬಿಟ್ಟು ತಗೊಂಡು ಫಸ್ಟ್ ಸೀನ್ ಶಾರ್ಟ್ ಕಂಪೋಸ್ ಮಾಡಿದೆ. ಬಟ್ ಅವರು ನಂಗೆ ನೈಟ್ ಅಂಡ್ ಡೇ ಶೂಟ್ ಬೇಕಾಗಿತ್ತು ಡಬಲ್ ಕನ್ಸಿಟ್. ಬಟ್ ಇಲ್ಲಿ ಒನ್ ಕನ್ಸಿಟ್ ಮಾಡೋದೇ ಹೆಚ್ಚು. ಬಟ್ ಅಣ್ಣ ನಮ್ಗೆ ಆ ಮೇಕಿಂಗ್ ಬೀಸ್ ಆಗಲಿ ಅದೇ ತುಂಬಾ ಇಲ್ಲಿ ಕಟಿಂಗ್ ಶಾರ್ಟ್ಸ್ಗಳು ಜಾಸ್ತಿ ಇಲ್ಲ, ಓನ್ಲಿ ಒಂದೊಂದು ಶಾರ್ಟ್ ಸಿಂಗಲ್ ಶಾರ್ಟ್ ಮೇಲೆ ತುಂಬಾ ನಾನು ಪ್ಲಾನ್ ಮಾಡಿ ಶಾರ್ಟ್ ತೆಗೆದಿದ್ದೀನಿ. ಬಟ್ ಅದು ಅಣ್ಣ ಹೇಳಿದಂಗೆ ಅದು ನೋಡಿ ಅವ್ರು ಖುಷಿ ಪಟ್ರು. ಆಕ್ಚುಲಿ ಆ ಉದ್ದೇಶಕ್ಕೆ ನಮಗೂ ಕಂಪ್ಲೀಟ್ ಸಪೋರ್ಟ್ ಶುರು ಮಾಡಿದ್ರು. ಆ ಒಂದು ಇದು ಪ್ರೋಸೆಸ್ನಲ್ಲಿ ಅವ್ರು ತುಂಬಾ ಡಬಲ್ ಕನ್ಸೆಂಟ್ ಪೇಮೆಂಟ್ ಜಾಗದಲ್ಲಿ ಸಿಂಗಲ್ ಪೇಮೆಂಟ್ ಅವ್ರು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಅಣ್ಣ ನಿಮಗೂ ತುಂಬಾ ಥ್ಯಾಂಕ್ಸ್, ನಿಜವೂ ನಿಮ್ಮ ಸಪೋರ್ಟ್ ನಮ್ಗೆ ಬೇಕು ಅನ್ನೋದಾಗೆ. ಇನ್ನೊಂದು ನಮ್ಮ ಪುಷ್ಪ ಅಣ್ಣ ಅಂತಿದ್ದಾರೆ, ಈ ಸಾಂಗ್ ರೆಡಿ ಬೇಕನ್ನೋ ಕಾರಣಕ್ಕೆ ಅವರು ಮೇನ್ ಕಾರಣ. ಮೋಹನ್ ಬೀಚಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ, ಏನಾಯ್ತು ಅಂತಂದ್ರೆ ಕಂಟಿನ್ಯೂ ಶೂಟಿಂಗ್ ನಡೀತಾ ಇರ್ಬೇಕು. ಅಲ್ಲಿ ಆಲ್ರೆಡಿ ರವಿಚಂದ್ರ ಸರ್ ಬಂದು ತ್ರೀ ಫ್ರಮ್ ಸಿನಿಮಾ ಸಾಂಗ್ ಶೂಟ್ ನಡೀತಾ ಇತ್ತು. ಅದಾದ್ರೆ ಸಾಂಗ್ ಪೊಸಿಷನ್ ಮುಗಿದು ಏನೇನು ಟ್ಯಾಗಪ್ ಮಾಡ್ಬೇಕು, ಅವರು ಕಂಪ್ಲೀಟ್ ಸೆಟ್ ತೆಗಿತಾ ಇದ್ರು. ತೆಗಿತಾ ಇದ್ದ ಮೇಲೆ ಬಂದಿ ನೀವು ಬಂದಿ ಹೇಗೆ ನೀವು ನೋಡಿ ಸೆಟ್ ನ ರಿಮೂವ್ ಮಾಡ್ತಿದ್ರು. ಇವ್ರೇನಿದ್ರು ರೋಡಿ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಶೂಟಿಂಗ್ ಶುರು ಮಾಡೋಣ ಅಂತ ಹೇಳ್ತಿದ್ವಿ. ಇವ್ರೆ ನಾಳೆ ಶೂಟಿಂಗ್ ತಗತ್ತ ಆಗುತ್ತೆ, ಎಂದಿರೋ ಸೆಟ್ ರಿಮೂವ್ ಮಾಡ್ತಾ ಇದಾರೆ, ನೀವು ಅಂದ್ರೆ ಮಾತಾಡ್ತೀನಿ, ಸಾಂಗ್ ಮುಗಿಸ್ಕೋಬೋದಲ್ಲ ಅಂತ ಇವ್ರು ಹೇಳಿದ್ರು. ಅದೇ ಟೈಮ್ ನಮ್ದು ಇವಾಗ ಕಂಟಿನ್ಯೂ ಶೂಟಿಂಗ್ ಮೂವ್ ಆಗುತ್ತಲ್ಲ ಪ್ಲಾನ್ ಮೇಲೆ ಮಾಡಿ ಸರಿ. ಅವರು ಒಂದು ಇದ್ರ ಮೇಲೆ ಮೋಹನ್ ಬಿಕಾಸ್ ಹತ್ರ ಮಾತಾಡಿದ್ರು, ಮಾತಾಡ್ಬಿಟ್ಟು ಸೆಟ್ ನ ಕೊಡ್ಸಿದ್ರು. ಒಂದು ಅಂದ್ರೆ ಆಕ್ಚುಲಿ ಒಂದು ಕಮ್ಮಿ ಬಜೆಟ್ ಮಾಡಿಸ್ಕೊಡ್ಬಿಟ್ಟ ಐದ್ ದಿನ ನಾನು ಸುಳ್ಳಿರ್ತಲ್ಲ ನಾನು ಐದ್ ದಿನ ನಾನು ಮತ್ತೆ ನನ್ನ ಟೀಮು ನನ್ನ ಡೈರೆಕ್ಷನ್ ಟೀಮ್ ಎಲ್ಲ ಇದ್ದಾರೆ. ಬಟ್ ಅವ್ರಿಗೆಲ್ಲ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಧು. ನಮ್ಮ ರಾಕೇಶ ಸಿದ್ದು ಲಕ್ಷ್ಮಣ ಚೇತು ಅಂತಿದ್ದಾರೆ ಚಿರು, ಇವರೆಲ್ಲ ನನ್ನ ಜೊತೆಗೆ ಹಗ್ಲು ರಾತ್ರಿ ಐದ್ ದಿನ ಕೂಡ ನನ್ನ ಜೊತೆ ಮಗಿ ಅಲ್ಲೇ ಸೊಳ್ಳೆ ಪಡೆದೆ, ಅಲ್ಲೇ ಬೆಸಿಟ್ಟು ಸೆಟ್ ಹಾಕೋದು, ಅಲ್ಲೇ ಮಲಿಕೊಳ್ಳೋದು, ಬೆಳಿಗ್ಗೆ ಎದ್ದು ಮತ್ತೆ ಸೆಟ್ ಶುರು ಮಾಡೋದು. ಯಾಕಂದ್ರೆ ನಮ್ಗೆ ಟೈಮ್ ಇರಲಿಲ್ಲ, ಅಲ್ಲೊಂದು ಟೈಮ್ಗೆ ಐದ್ ದಿನಕ್ಕೆ ಎಷ್ಟೋ ಕೊಟ್ಟಿದ್ರು, ಆ ಐದ್ ದಿನ ನೆಕ್ಸ್ಟ್ ಹಿಂಗೆ ಬೇಕು ಕೊಟ್ಟಿದ್ರು, ಅಷ್ಟೊಂದೇ ಎಂಜಾಯ್ ಮಾಡ್ಬೇಕಾಯ್ತು. ಕಂಪ್ಲೀಟ್ ಸೆಟ್ ಅಲ್ಲಿ ಹಾಕಿ ಮತ್ತೆ ತಿರ್ಗಾ ಸಾಂಗ್ ನಾವು ಮತ್ತೆ ಇಮಿಡಿಯೇಟ್ಲಿ ಶುರು ಮಾಡಿದ್ವಿ. ಅದು ಇಷ್ಟು ಅದ್ಭುತ ಬಂದಿದೆ. ಆ ಟೈಮಲ್ಲಿ ರಘು ಅನ್ನೋರು ಆಗಿಬಿಟ್ರು, ಬೇರೆ ಶೂಟಿಂಗ್ ಇರೋದ್ರಿಂದ ಅವರು ಮೈಸೂರು ಹೋಗಿದ್ರು. ಬಟ್ ಇನ್ನೇನ್ ಮಾಡೋದು, ಕಂಪ್ಲೀಟ್ ಇಂಟೀರಿಯರು ನಾನು ಮತ್ತು ನನ್ನ ಟೀಮು ಮತ್ತು ನಮ್ಮ ಪುರುಷೋತ್ತಮ ಸಭೆಯಿಂದ ಈ ಒಂದಿಷ್ಟು ಅದ್ಭುತವಾಗಿ ಸೆಟ್ ಅಪ್ ಬಂದಿದೆ. ಇವ್ರಿಗೆಲ್ಲೊಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇನ್ಯಾರು ನಾನು ಬಿಟ್ಟಿದ್ರೆ ಡ್ಯಾನ್ಸ್ ಮಾಸ್ಟರ್ ನಾಗರಾಜು, ಆಮೇಲೆ ಅವ್ರ ತಂದೆ ಸ್ಯಾಂಡಿ ಮತ್ತೆ ಬರ್ದೇವರು ತುಂಬಾ ಸಪೋರ್ಟ್ ಮಾಡಿದ್ರು. ಇನ್ನು ನಮ್ಮ ಕ್ಯಾಮ್ರಾಮನ್ ಅರೀಶ್ ಸರ್ ನೀವು ಬನ್ನಿ ಇವ್ನಿ ಬನ್ನಿ ಬನ್ನಿ ಇವ್ನಿ ಇವರು ಅಷ್ಟೇ ನನ್ನ ಜನಿ ಸರ್. ಇದೊಂದು ಸಿನಿಮಾ ಬಂದು ಒಂದು ಸೋಷಿಯಲ್ ಮೆಸೇಜ್ ಇಟ್ಟಿದ್ದೀನಿ ಸಮಾಜಕ್ಕೆ. ಒಬ್ಬ ಮುಂಚ ಒಳ್ಳೆ ಮಾಡ್ಬೇಕಂತ ಒಪ್ಪಂಗೆ ಅವನಿಗೆ ಒಂದು ಕೆಟ್ಟದಾಗುತ್ತೆ. ಆ ಕೆಟ್ಟದಲ್ಲಿ ಈರೋಗ್ಯ ಮತ್ತು ಬೀರದ ಹೆಸರು ಈರೋಗ್ಯ ಸಾರಿ ಈರೋಗ್ಯ ಮತ್ತು ಬೀರದ ಹೆಸರು 100% ಜೈಲು ಶಿಕ್ಷೆ ಆಗುತ್ತೆ. ಸಮಾಜದಲ್ಲಿ ನಮಗೊಂದು ಟವರ್ ಇರುತ್ತೆ, ಬ್ಯಾಗ್ರೌಂಡ್ ಇರುತ್ತೆ, ನಮ್ಮಂತವ್ರಿಗೆ ಇಂಥ ಒಂದು ಅನ್ಯಾಯ ಆಗಿ ಇಂಥ ಶಿಕ್ಷೆ ಆಗುತ್ತೆ ಅಂದ್ರೆ ಇನ್ನು ನಾರ್ಮಲ್ ಕಾಮನ್ ಪೀಪಲ್ ಎಷ್ಟು ಈ ತರ ಕ್ರೈಮ್ ಈ ತರ ನಡೀತಾ ಇರೋದು, ಅದನ್ನ ತಡೆಹಿಡಿಯೋದಕ್ಕೆ ಇವರು ಮತ್ತೆ ಒಂದು ರಿವೈವ್ ತಿಳಿಸ್ಕೊಳ್ತಾರೆ. ಇದು ಸರ್ ಸಿನಿಮಾ ಚಾನಲ್ ಪೂರ್ತಿ ಕತೆ ಹೇಳ್ಬೇಕು ಇಲ್ಲ ಹೌದು ಬರೀ ಸೋನಿ ಮೇಲೆ ಮಾಡಿರೋದು ಇಲ್ಲ ಅದು ಕಾಯ್ದು ಸರ್ ಕಾಯ್ದುಬಿಟ್ಟು ಎಷ್ಟಾಗುತ್ತೆ ನ್ಯಾಚುರಲ್ ಇರೋ ಜಾಗದಲ್ಲಿ ಶೂಟ್ ಮಾಡ್ತೀನಿ. ಅದ್ರ ಜೊತೆಗೆ ನಾವು ಒಂದು ಒಂದು ಓಡೋ ಓಡೋ ಜನರ ತರ ಒಂದು ಈ ಗದ್ದೆ ಉಳಿತಾರಲ್ಲ ಸರ್ ನೀವು
ಆ ತರದ್ದು ನಾವು ಒಂದು ಎರಡು ಮೂರು ಮಿಷಿನ್ ತಗೊಂಡೋಗಿದ್ವಿ. ಮಳೆಯನ್ನು ಅಕಸ್ಮಾತ್ ನಿಂತು ಹೋದ್ರೆ ಅದನ್ನ ನಾವು ಯೂಸ್ ಮಾಡ್ಕೊತಾ ಇದ್ವಿ. ಅದ್ರ ಜೊತೆಗೂ ಕೂಡ ಮಳೆ ಜೊತೆಗೂ ಕೂಡ ಅದನ್ನ ಯೂಸ್ ಮಾಡಿದ್ವಿ. ಹೌದು ಸರ್, ಪಶ್ಚಿಮ ಮಳೆ. ಸೊ ನಮ್ಮ ಸಶಸ್ತ್ರ ಅವಕಾಶದ ಜೊತೆ ನಾನು ಸೆಕ್ಟರ್ ಕೆಲಸ ಮಾಡಿಸಲು ಮಾಡಿದ್ದು 60 ರೂಪಾಯಿಂದ ಕನ್ನಡ ಸ್ಟುಡಿಯೋದಲ್ಲಿ ಹುಟ್ಟಿ ಬಂದಿದ್ದೆಲ್ಲ ಕಲಿಯಲೇಬೇಕು. ಅಪ್ಪಮ್ಮನ ಕೆಲ ಉತ್ತರ ಕರ್ನಾಟಕ ಸಭೆಯಲ್ಲಿ ಬಂದಿದ್ದಾರೆ. ಬಟ್ ಏನಂದ್ರೆ ನಾನು 60 ರೂಪಾಯಿಂದ ನಾನು ಶುರು ಮಾಡಿದ್ದು. ಅದಾದ್ಮೇಲೆ ವೆಂಕಟೇಶ್ ಕ್ಯಾಮ್ರಾದಿಂದ ನಮ್ಗೆ ಸೆಟ್ ಆಗಿ ಲೈಟ್ ಲೈಟ್ ಸೇರಿಸಿದ್ರು. ರಂಗಾಣಿ ಯೂನಿಟಲ್ಲಿ ಲೈಟ್ ಲೈಟ್ ಕೆಲಸ ಮಾಡಿದೆ. ಯಾಕಂದ್ರೆ ನಾನು ಡೈರೆಕ್ಷನ್ ಟೀಮ್ ಕೆಲಸ ಕರಿಬೇಕಂದ್ರೆ ಅವಾಗ ಟೀಮ್ ಸಪೋರ್ಟ್ ಅವ್ರ ಟೀಮ್ ಇರ್ತಿತ್ತು. ಬಟ್ ನಮ್ಗೆ ಒಂದು ಕ್ಯಾಪ್ ಡೇಟ್ ಸಿಗಲಿಲ್ಲ ನಮ್ಗೆ. ಯಾಕಂದ್ರೆ ಆಲ್ಮೋಸ್ಟ್ ಅವರವ್ರ ಟೀಮ್ ಅವರಿದ್ದಾರೆ. ಸರಿ ವೆಂಕಟೇಶ್ ಏನ್ ಮಾಡಿದ್ರು, ನಿನ್ನ ಲೈಟ್ ಲೈಟ್ ಕೆಸಿಗೆ ಸರ್ಗಳು ಅವ್ರ ಡೈರೆಕ್ಷನ್ ಅಂದ್ರೆ ಲೈಟ್ ಪ್ರಾಬ್ಲಮ್ ಅಂತಿದ್ಯಾ, ನಿಮ್ಗೆ ಲೈಟಿಂಗ್ ಸರ್ವಿಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಅವರು ರಂಗಾಣಿ ಯೂನಿಟ್ಗೆ ಬಿಟ್ಕೊಟ್ರು. ಅಲ್ಲಿ ನಾನು ತುಂಬಾ ವರ್ಷ ನಾನು ಜೆಡಿ ಶುರು ಮಾಡಿದೆ ರಂಗಾಣಿ ಯೂನಿಟ್ಗೆ. ತುಂಬಾ ಕೆಲಸಗಳಾಗುತ್ತೆ. ಅದಾದ್ಮೇಲೆ ಆಲೇಶನ್ ಅವರಿದ್ದಾರೆ ಕ್ಯಾಮ್ರಾಮನ್, ಅವ್ರ ಜೊತೆ ಕ್ಯಾಮ್ರಾಮನ್ ಅಷ್ಟೇ ಕೆಲಸ ಮಾಡಿದೆ. ಅದಾದ್ಮೇಲೆ ಅವ್ರು ಬಂದಿರೋ ಯೂನಿಟಲ್ಲಿ ಶಾರ್ಟ್ ಫಿಲ್ಮ್ಸ್ ಮಾಡಿದ್ರು, ಶಾರ್ಟ್ ಫಿಲ್ಮ್ಸ್. ಬಟ್ ಯೂಟ್ಯೂಬ್ ಅಪ್ಲೋಡ್ ಮಾಡೋದಂತಲ್ಲ, ಪ್ರೊಡ್ಯೂಸರ್ ಪಿಚ್ಗೋಸ್ಕರ ನಾನು ಮಾಡಿದ್ದು. ಬಟ್ ವಿಥೌಟ್ ರೇಟ್ ಇದೆ ನಾವು ಅದನ್ನ ಮಾಡಿದ್ವಿ. ಆ ಮೂರು ಶಾರ್ಟ್ ಫಿಲ್ಮ್ ಕೂಡ ನಾನು ಮತ್ತು ಅನಿರುದ್ಧ್ ಕ್ಯಾಮ್ರಾಮನ್ ಜೊತೆ ಜಮೀನು ಮಾಡಿದ್ವಿ. ಅದಾದ್ಮೇಲೆ ನಾನು ಪ್ರೊಡ್ಯೂಸರ್ ಅಪ್ರೋಚ್ ಮಾಡಿದ್ದು. ಆ ಉದ್ದೇಶಕ್ಕೆ ಪ್ರೊಡ್ಯೂಸರ್ ವಿಥೌಟ್ ರೇಟ್ ಇದ್ರೆ ಶೂಟ್ ಮಾಡಿದ್ವಿ. ಅಂದ್ರೆ ಏನೋ ರೇಟ್ ಇದ್ರೆ ಆ ಪ್ರಯೋಗ ಮಾಡಿದ್ವಿ. ಇಂಥ ಡಿಎ ಈ ತರ ಡಿಎ ಪ್ಯಾಟರ್ನ್ ಹಿಂಗೆ ಬರುತ್ತೆ ಕಲರ್ ಕಲರ್ ಅನ್ನೋದು ಕೂಡ ನಾವು ಅದ್ರ ಸಮೇತ ಶೂಟ್ ಮಾಡಿದ್ವಿ. ಅದು ಬ್ಲಾಕ್ ಮೇಜರ್ 2K ಶೂಟ್ ಮಾಡಿದ್ವಿ. ಅದಾದ್ಮೇಲೆ ಪ್ರೊಡ್ಯೂಸರ್ಗೆ ಇಷ್ಟ ಆಯ್ತು, ಪ್ಯಾಟರ್ನ್ ಇಷ್ಟ ಆಯ್ತು. ಈ ಜಮೀನು ಮತ್ತೆ ಶುರು ಆಯ್ತು ಸರ್. ಹೌದು ಸರ್, ಹೌದು. ಅದು 80% ನೈಟ್ ವಿಜಿಲ್ ಇದೆ. ಇರೋದು ಸಾಂಗ್ ಕೂಡ ನಾನು ನೈಟ್ ಶೂಟ್ ಮಾಡಿದ್ವಿ. ಫೈಟ್ ಕೂಡ ನಾನು ಆಲ್ಮೋಸ್ಟ್ 2 ಫೈಟ್ ಮನೆಯಲ್ಲೇ ಶೂಟ್ ಮಾಡಿದೆ. ಎರಡು ಫೈಟ್ ನಾಲ್ಕು ಫೈಟ್ ಆಕ್ಚುಲಿ ಮನೆಯಲ್ಲೇ ಇದ್ದೀವಿ. ಎರಡು ಫೈಟ್ ಅಲ್ಲಿ ಎರಡು ನೀರ ಸರ್ ಕೈ ಕನೆಕ್ಟ್ ಮಾಡ್ಕೊಂಡಿರೋದ್ರಿಂದ ನಾವು ಮನೆ ಬೇಡ ಅಂದ್ಬಿಟ್ಟು ಒಂದು ನೈಟ್ ಶೂಟ್ ಮಾಡಿ ಆಮೇಲೆ ಒಂದು ಡೇ ಇಟ್ಕೊಂಡ್ವಿ. ಎರಡು ಫೈಟ್ ಮನೆಯಿಂದಲೇ ಮಾಡಿದ್ವಿ. ಆಕ್ಚುಲಿ ಇಲ್ಲಿ ಈ ಸಿನಿಮಾಗೆ ನಮ್ಮ ಕ್ಯಾಮ್ರಾಮನ್ ಅನಿಲ್ ಸರ್ ಇಂದಲೇ ಕಾರಣಕ್ಕೋಸ್ಕರ ಇವರು ಎದುರುಗಡೆ ಕಟ್ಟೆ ಬಂದು ಪಾಪ ಶೂಟ್ ಮಾಡ್ಕೊಂಡು ತುಂಬಾ ಥ್ಯಾಂಕ್ಸ್ ಸರ್ ನಿಮ್ದು. ಮತ್ತೆ ಇನ್ನು ಯಾರಾದ್ರೂ ಇದ್ದಿದ್ರೆ ಮ್ಯೂಸಿಕ್ ಕೊಟ್ಟಿರ್ತೀನಿ ಸರ್. ಸೆನ್ಸರ್ ಬಂದು ಹೇಳ್ತೀನಿ ಸರ್, ಸೆನ್ಸರ್ ಇಲ್ಲೇ ಬಂದಿದೆ. ಸಿನಿಮಾದಲ್ಲಿ ಒಂದು ಕಟ್ಟಿಂಗ್ ಕೊಟ್ಟಿಲ್ಲ. ಖುಷಿಯಾಗಿ ಸಿನಿಮಾ ನೋಡ್ಬಿಟ್ಟು ಮೊದಲನೇ ಸಿನಿಮಾ ಅಂತೀಯ ಇಷ್ಟು ಚೆನ್ನಾಗಿ ಮಾಡಿದ್ಯಾ, ನಾನು ತುಂಬಾ ಖುಷಿ ಆಯ್ತು. ವಿಡಿಯೋ ಕೊಟ್ಟರು ಸರ್ ನಮ್ಗೆ, ಅಷ್ಟೇ ವೈಲೆನ್ಸ್ ಇಲ್ಲ, ಒಂದು ಫ್ಯಾಮಿಲಿ ಕುಂತ್ಕೊಂಡು ನೋಡುವಂತ ಸಿನಿಮಾನೇ ಮಾಡಿದೀನಿ ಸರ್. ಬಟ್ ಸಿನಿಮಾ ಡ್ಯೂರೇಷನ್ ಇದೆ ಅನ್ನೋದು ಬಂದು ಬಿಟ್ಟರೆ ಸಿನಿಮಾ ನಿಮ್ಮನ್ನ ನೋಡಿಸ್ಕೊಂಡು ಹೋಗುತ್ತೆ. ಅಷ್ಟು ಯಾಕಂದ್ರೆ ಅಷ್ಟು ದೊಡ್ಡ ಸ್ಕೇಲ್ ಸಿನಿಮಾ ಆಗಿದೆ. ಇಪ್ಪತ್ತೆರಡು ಸೆಕೆಂಡ್ ಆಗಿದೆ ಸರ್, 2:50. ಅದೇ ದೊಡ್ಡ ಸ್ಕೇಲ್ ಸಿನಿಮಾ ಆಗಿದೆ ಸರ್. ಯಾಕಂದ್ರೆ ಸಿನಿಮಾ ಕನೆಕ್ಟಿವಿಟಿ ತಗೊಂಡೋಗಿದೆ. ಆಮೇಲೆ ಅದು ಪ್ರೊಡ್ಯೂಸರ್ ಹೇಳಿದಾಗೆ ಸಿನಿಮಾನ ನಾನು ಇತ್ತು ಮ್ಯೂಸಿಕ್ ಇದ್ದಾರೆ, ಇತ್ತು ಡಬ್ಬಿಂಗ್ ಇದ್ದಾರೆ, ಏನು ಶೂಟ್ ಮಾಡಿದ್ದೀವಲ್ಲ ಅದೇ ತರನೇ ಸಿನಿಮಾ ತೋರಿಸಿದ್ವಿ ಪ್ರೊಡ್ಯೂಸರ್ಗೆ. ಆ ಒಂದು ಸಿನಿಮಾ ಹೇಗೆ ಕುಡಿಸುತ್ತೆ ಅಂದ್ರೆ ಇತರ ರೀರೆಕಟಿಂಗ್ ಇದ್ರೆ ಇತರ ಡಬ್ಬಿಂಗ್ ಇದ್ದಾರೆ ಸಿನಿಮಾ ನಿಮ್ಗೆ ಹೆಂಗ್ ತಗೊಂಡು ಕುಡಿಸುತ್ತೆ ಆಡಿಯನ್ಸ್ ಆಗಿ. ಬಟ್ ನಮ್ ಸಿನಿಮಾ ನಮ್ದು ಅಂತ ನೋಡ್ಬೇಡಿ, ಆಡಿಯನ್ಸ್ ಸಿನಿಮಾ ನೋಡಿ ಏನೇನು ಮೈನಸ್ ಇದ್ರೆ ಹೇಳಿ ಅದ್ರ ಏನ್ ಬೇಕು ನಾವು ಇಲ್ಲಿನ ಅಟ್ಟೆ ನಮ್ಗೆ ತುಂಬಾ ಇದಿರುತ್ತೆ, ನಾವೇನ್ ಬೇಕು ನಾವು ಟ್ರಿಮ್ ಮಾಡ್ಕೊಂಡು ಹೋಗ್ಬೋದು ಅಂತ. ಬಟ್ ಯಾವ್ದೇ ಕಾರಣಕ್ಕೂ ನಾವು ಒಂದು ಸಿನಿಮಾ ಟ್ರಿಮ್ಮಿಂಗ್ ತಗೊಂಡೋಗಿಲ್ಲ. ಅಷ್ಟು ಚೆನ್ನಾಗಿ ಅಂಟರ್ ಶೂಟ್ ಮಾಡಿದ್ಯೋ ಫುಲ್ ಸಿನಿಮಾ ಆಗಿದೆ ಸರ್. ಸರ್ ರಿಲೀಸ್ ಇಲ್ಲ ನಮ್ಮ ನಿರ್ಮಾಪಕರು ಸರ್, ಅವ್ರನ್ನ ಕೇಳಿದ್ರು ಸರ್ ಅದು ಪ್ಲಾನ್ ಮಾಡಿದೆ, ಇದು ಪ್ಲಾನ್ ಮಾಡಿದೆ ಅಂತ ಹೇಳಿ. ನೆಕ್ಸ್ಟ್ ಇದರಲ್ಲಿ 5 ಸಾಂಗ್ ಇದೆ. ಈ ಒಂದು ಸಾಂಗ್ ಬಿಟ್ಟಿದ್ವಿ, ಇದು 5 ಲ್ಯಾಂಗ್ವೇಜ್ ಅಲ್ಲಿ ಬಿಡ್ತಾ ಇದ್ವಿ ಅಂದ್ರೆ ಒಂದು ವಾರ ಗ್ಯಾಪ್ ಬಿಡ್ತಾ ಇದ್ವಿ. ನೆಕ್ಸ್ಟ್ 4 ಸಾಂಗ್ ಇದೇ ತರ ಪ್ರೆಸ್ಪೆಕ್ಟ್ ಮಾಡಿ ಒಳ್ಳೊಳ್ಳೆ ಸಾಂಗ್ ಬಿಡ್ತಾ ಹೋಗ್ತೀವಿ ಸರ್. ತುಂಬಾ ಥ್ಯಾಂಕ್ ಯು ಎಲ್ಲರಿಗೂ. ನನ್ನಿಂದ ಮಾತಾಡಿ ಮಿಸ್ಟೇಕ್ ಆಗಿದ್ರೆ ಎರಡು ಕ್ಷಮಿಸಬೇಕು. ತುಂಬಾ ಧನ್ಯವಾದಗಳು ಸರ್. ನಮ್ಮ ಎಲ್ಲಂತ ಶ್ರೀನಿವಾಸ್ ಸರ್, ಹಾಗೆ ಡೈರೆಕ್ಟರ್ ಶಂಕರ್, ಹಾಗೆ ನನ್ನ ಬಂಧು ರಕ್ಷಿಸ ಟೀಮ್, ಹೇಳಕ್ಕೆ ಇಷ್ಟಪಡ್ತೇನೆ. ಒಂದ್ ನಿಮಿಷ ಯಾರು ಮಾತಾಡ್ಬೇಡಿ. ಬ್ರಹ್ಮ ರಕ್ಷಸ ಒಂದು ಅದ್ಭುತವಾದ ನಮ್ಗೆ
ನಾನೇನೋ ಒಂದು ಹೊಸ ಕ್ರಿಯೇಟಿವಿಟಿಯಿಂದ ವರ್ಕ್ ಮಾಡಕ್ಕೆ ನನಗೆ ಒಂದು ಜಾಗ ಸಿಕ್ಕಿರೋಂತ ಒಂದು ಪ್ಲೇಸ್ ಅಂದ್ರೆ ಬ್ರಹ್ಮ ರಾಕ್ಷಸ. ಇವನು ಸಣ್ಣ ವಯಸ್ಸಿದ್ದಾನಂದ್ರೆ ಐ ತಿಂಕ್ ಒಂದು 15 ವರ್ಷ ಆಯ್ತು ಇವನು ನೋಡಿ, ಅವಾಗಿಂದ ಸಣ್ಣ ಇದ್ದ. ಇವತ್ತು ಅವನ ಜೊತೆಗೆ ಒಬ್ಬ ಡೈರೆಕ್ಟರ್ ಅವನು, ನಾನು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಜೊತೆಗೆ ಇನ್ನೂ ಖುಷಿ ಆಗ್ತಾರೆ. ಯಾಕಂದ್ರೆ ಅವ್ರ ಬೆಳವಣಿಗೆನ ನಾನು ನೋಡ್ಕೊಂಡು ಅವ್ರ ಜೊತೆಗೆ ಒಂದು ಕೆಲಸ ಮಾಡೋದು, ನನ್ನ ಜೊತೆಲಿ ಇದ್ದವ್ರ ಜೊತೆನೆ ನಾನು ಕೆಲಸ ಮಾಡ್ಕೊಂಡು ಹೋಗೋದಿದೆಯಲ್ಲ ಆ ಟೀಮ್ ವರ್ಕ್, ಅದು ನನಗೆ ಫಸ್ಟ್ ಸಂತೋಷ ಕೊಟ್ಟಿರುವಂಥದ್ದು. ಈ ಸಿನಿಮಾದಲ್ಲಿ ಒಟ್ಟು 5 ಹಾಡುಗಳಿವೆ. ಇವತ್ತು ಮೊದಲನೇದಾಗಿ ನಾವು ಬ್ಯಾಂಡ್ ಬಾಜ ಅಂತ ಹೇಳಿ ಒಂದು ಐಟಮ್ ಸಾಂಗ್ ಅನ್ನು ನೋಡಿದ್ರಿ. ಈ ಸಾಂಗ್ನ ನಮ್ಮ ಗಾಯಕಿಯಾದ ಮಮತಾ ಶರ್ಮಾ ಅವರು ಬಾಂಬೆ ಮತ್ತೆ ನಿಮಗೆ ಇದರಲ್ಲಿ ಮುಂಬೈಯಲ್ಲಿ ಮತ್ತೆ ಹೈದರಾಬಾದ್ ಅಲ್ಲಿ ತುಂಬಾ ಫೇಮಸ್ ಸಿಂಗರ್ ಮಮತಾ ಶರ್ಮಾ ಅವರು, ಅವರು ಈ ಸಾಂಗ್ ಅನ್ನ ಹಾಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಕನ್ನಡದ ಸಂತೋಷ್ ದೇವ್ ಅಂತ ಹೇಳಿ ಅವ್ರು ಹಾಡಿದ್ದಾರೆ. ಈ ಈ ಸಾಹಿತ್ಯ ಬರೆದಿರೋದು ನಾನೇನು ಫಸ್ಟ್ ಟೈಮ್ ಅವಕಾಶ ಕೊಟ್ಟರು ಬಂದಿದ್ವಿ. ಹಾಗೇನೆ ಇನ್ನು ಉಳಿದಂತೆ ಈ ಸಾಂಗು 5 ಭಾಷೆಗಳು ಸಮೇತ ಮಾಡಿದ್ವಿ, ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಹಿಂದಿ. 5 ಭಾಷೆಯಲ್ಲೂ ಇದನ್ನ ಹೊಸ ಹೊಸ ಲಿರಿಕ್ಸ್ ಇಟ್ಟರು, ಹಾಗೆ ಒಳ್ಳೊಳ್ಳೆ ಸಿಂಗರ್ಸ್ ಗಳನ್ನ ಹಾಕಿ ವರ್ಕ್ ಮಾಡಿದೀವಿ. ಪ್ರತಿ ಒಂದೊಂದು 3 ಡೇಸ್ ಅಥವಾ ಒಂದೊಂದು ವೀಕಿಗೆ ಒಂದೊಂದು ಸಾಂಗ್ ಅನ್ನ ನಾವು ರಿಲೀಸ್ ಮಾಡ್ತಾ ಹೋಗ್ತಾ ಇದೀವಿ. ಈ ರಿಲೀಸ್ ಮಾಡೋಕ್ಕಿಂತ ಮುಂಚೆ ನಾನು ಒಂದು ವಿಷಯ, ನನ್ನ ಟೀಮ್ ಅಂತ ಈ ಸಿಂಗರ್ಸ್ ಹಾಗೆ ಲಿರಿಕ್ಸ್ ರೈಟರ್ ಸಹ ಸಮೇತ ಬಂದಿದ್ದಾರೆ, ಅವರನ್ನು ನಾನು ಈ ವೇದಿಕೆಯಲ್ಲಿ ಪರಿಚಯ ಮಾಡಿಸಕ್ ಇಷ್ಟಪಡ್ತಿದ್ದೀನಿ. ಮೊದಲಾಗಿ ಲಿಖಿತ್ ಅಂತ ಹೇಳಿ ಲಿಖಿತ್ ಅವರು ಬರಬೇಕು, ಹಾಗೆ ಅರ್ಪಿತಾ ಬೇನ ಅವರು ಬರಬೇಕು, ಸರಾಯು ಹೆಚ್ ರಾವ್ ಅವರು ಬರಬೇಕು, ಹಾಗೆ ಈ ಸಿನಿಮಾದಲ್ಲಿ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ನನ್ನ ಸ್ನೇಹಿತರಾದ ಚಾಣಕ್ಯ ಅವರು ಇನ್ನು ಉಳಿದ 5-4 ಸಾಂಗ್ಗಳನ್ನು ಬರೆದಿದ್ದಾರೆ. ಅವ್ರು ಇನ್ನೂ ನನಗೆ ಕಾಣಿಸ್ತಾ ಇಲ್ಲ, ಅವ್ರು ಬರ್ತಿರೋದು ಇವತ್ತು ಬನ್ನಿ ಸ್ಟೇಜ್ ಮೇಲೆ. ಹೀಗೆ ನನ್ನ ಒಂದು ಯಾರು ಕ್ಯಾಮ್ರಾಗಳಿಗೆ ಅಡ್ಡ ಬರಬೇಡಿ ದಯವಿಟ್ಟು. ಇವರು ಲಿಖಿತ್ ಅಂತ ಹೇಳಿ, ಲಿಖಿತ್ ಗಾಯಕ್ ಅಂತ ಹೇಳಿ, ಇವರು ತಮಿಳ್ ಸಾಂಗ್ ಅನ್ನ ಈ ಸಿನಿಮಾದ ತಮಿಳ್ ಸಾಂಗ್ ಹೇಳಿದ್ದಾರೆ. ಹಾಗೆ ಇವರು ಸರಾಯು ಅಂತ ಹೇಳಿ ನಮ್ಮ ಈ ಸಿನಿಮಾದ ತಮಿಳು, ತೆಲುಗು, ಹಿಂದಿ, ತಮಿಳು, ಮಲಯಾಳಂ, ಹಿಂದಿ ಹೇಳಿದ್ದಾರೆ. ಹಾಗೆ ಅರ್ಪಿತಾ ಬೇನ ಅವರು ತೆಲುಗು ಸಾಂಗ್ ಅನ್ನ ಹೇಳಿದ್ದಾರೆ. ಹೀಗೆ ಒಂದು ಟೀಮ್ ಇದೆ, ಒಳ್ಳೆ ಲಿರಿಕ್ಸ್ ರೈಟರ್ನ ಆಮೇಲೆ ಶ್ರೇಯಾ ಅಂತ ಹೇಳಿ ಒಬ್ಬರು ಹಿಂದಿ ಲಿರಿಕ್ಸ್ ಬರ್ಕೊಟ್ಟಿದ್ದಾರೆ, ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೆ ಟೀಕಾ ರಾಜ್ ಅಂತ ಹೇಳಿ ತಮಿಳಿನಿಂದ ಬರ್ತಿದ್ದಾರೆ, ಶ್ರೀಕಾಂತ್ ಅಂತ ಹೇಳಿ ತೆಲುಗಲ್ಲಿ ಬರ್ತಿದ್ದಾರೆ. ಹೀಗೆ ಪ್ರತಿಯೊಬ್ಬರು ಆಮೇಲೆ ನಮ್ಮ ಇದ್ರೆ ಈ ಸಿನಿಮಾದಲ್ಲಿ ಇನ್ನೊಂದು ತೆಲುಗು ಸಾಂಗ್ ಹಾಡಿರುವಂತ ಗಾಯಕ ವಿಶಾಲ್ ನಾಗಭೂಷಣ ಅಂತ, ಅವ್ರು ಬಂದಿದ್ರೆ ದಯವಿಟ್ಟು ಸ್ಟೇಜ್ ಮೇಲೆ ಬರ್ಬೇಕಂತ ಕೇಳ್ಕೊಂತೀನಿ. ಹೀಗೆ ಒಂದು ನಾವು ಪ್ರತಿಯೊಂದು ಸಾಂಗ್ ಅನ್ನ ಚೆನ್ನಾಗಿ ಬರಬೇಕು ಅಂತ ಇವರ ಒಂದು ಒಳ್ಳೆ ಉದ್ದೇಶ, ನಮ್ಮ ಸಾಂಗ್ ಇನ್ನೂ ಚೆನ್ನಾಗಿ ಬರ್ಬೇಕಣ, ಏನಾರ ಒಂದು ಹೊಸ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಇದ್ರು. ನಾನು ಕೆಲಸ ಮಾಡಿದೆ ಹೊಸ ಪ್ರಯತ್ನ ಅನ್ನೋದು ಇವ್ರಿಗೆ ಗೊತ್ತಿರುತ್ತೆ, ನೀವೆಲ್ಲ ಕೇಳಿರೋದ್ರಿಗೆ ಗೊತ್ತಿರುತ್ತೆ. ಯಾಕಂದ್ರೆ ನನ್ನ ಪ್ರಯತ್ನ ನಾನು ಮಾಡ್ತಾ ಇರ್ತೀನಿ, ಪ್ರತಿ ಸಾಂಗ್ ಹೊಸದು ಕೊಡೋಕ್ಕೆ ನಾನು ವ್ಯವಸ್ಥೆ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲ ಟೀಮ್ ಇರಲಿ ಅಂತ ಕೇಳ್ಕೊಂತೀನಿ. ಧನ್ಯವಾದಗಳು. ಧನ್ಯವಾದಗಳು ಸರ್. ಈ ತಂಡದ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಂಕುಶ್ ಅಲ್ಲಿ ಪತ್ರಕರ್ತ ಮಿತ್ರರಿಗೆ ನಮಸ್ಕರಿಸ್ತ, ನನಗೆ ಇದು ಹೊಸ ತಂಡ ಅಲ್ಲ, ತಂಡವೂ ಹೊಸದಲ್ಲ, ಇಲ್ಲಿನ ನಿರ್ಮಾತೃಗಳು ನಮ್ಮ ಕಿರಾಣಿ ತಾತ ಅಂತ ಡೈರೆಕ್ಟರ್ ಹೇಳೋದಲ್ಲ, ಅವ್ರು ನನ್ನ ರಿಲೇಷನ್ ಕೂಡ. ಸೊ ಹೀಗಾಗಿ ಇವ್ರು ಯಾರು ಅಲ್ಲ, ಸಿನಿಮಾ ಟೈಟ್ಲ್ ಮಾತ್ರ ಹೊಸದು. ಹೀರೋ ಹೀರೋ ಅವರ ಮೊದಲನೇ ಸಿನಿಮಾ ನೋಡಿದಾಗ ನಾನು ಕರ್ಕೊಂಡು ಮನೆಗೆ ಬಂದಿದ್ರು, ಮನೆಗೆ ಬಂದಾಗ ನಾನು ಟೀಸರ್ ನೋಡ್ಬಿಟ್ಟು ಆದ್ಮೇಲೆ ಕೇಳಿದೆ, ಕೋವಿಡ್ ಸಂದರ್ಭ ಅಲ್ಲ, ಕೋವಿಡ್ ಹಿಂಗ ಮಾಡಿದೀನಿ ಅಂತ ಬಂತು. ಸೊ ನಮ್ಮ ಮನೆ ಕರ್ಕೊಂಡ್ಬೋದ್ರು, ನೀವೇ ಬಂದಿದ್ರೆ ಪ್ರೆಸ್ ಮೀಟ್ ಪರಿಚಯ ಮಾಡ್ಕೊಟ್ರೆ ಅಲ್ಲ, ಪರಿಚಯ ಮಾಡ್ಕೊಟ್ರೆ ಅಲ್ಲ. ಅವತ್ತು ಫಸ್ಟ್ ಟೈಮ್ ಬಂದಾಗ ಇವ್ರು ನೋಡಾದ್ಮೇಲೆ ನೋಡೋಕ್ಕಿಂತ ಮುಂಚೆ ನಾನು ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಯಾವಾಗ ಟೀಸರ್ನ ಲ್ಯಾಪ್ಟಾಪ್ ನೋಡಾದ್ಮೇಲೆ ಸಪ್ರೇಟಾಗಿ 5 ನಿಮಿಷ ನೋಡ್ಬಿಟ್ಟು
ಬಾಗುರು ಇಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲವನ್ನು ಚೆಕ್ ಮಾಡಿದೆ, ಮೂಳೆಗಳು ಕರೆಕ್ಟ್ ಇದಾವ ಅಥವಾ ಎಲ್ಲ ಸ್ಕ್ರೀನಿಂಗ್ ಹಾಕಿಸ್ಕೊಂಡ್ಬೋದಾನೆ ಅಣ್ಣ ಅಂತೇಳಿ. ಅಂದ್ರೆ ಆ ಥರದ ಒಂದು ನಾನು ಆಮೇಲೆ ಡೂಬಿಲ್ಲ, ಅದೊಂದು ಟೈರ್ ಹೋಗ್ತಿರಲ್ಲ, ಆ ಟೈರ್ ಹೋಗೋದು ಡೂಬಿಲ್ಲ ತಾನೆ, ರಾಣೆ ಬಂದ್ರೆ ಎಲ್ಲೂ ಇಲ್ಲ. ನಾನು ಅದನ್ನ ನೋಡಿ ನಾನು ರವಿವರ್ಮ ಅವರಿಗೆ ಅದನ್ನ ಮೆಸೇಜ್ ಮಾಡಿ ಹೈದರಾಬಾದಲ್ಲಿ ನನ್ನ 3 ಜನ ನಿರ್ಮಾಪಕರುಗಳು ಕೂಡ ಈ ತರದ ಏನಾರ ಸಿನಿಮಾಗಳು ಮಾಡೋಂಥದ್ದಿದ್ರೆ ದಯಮಾಡಿ ಈ ಮನುಷ್ಯನನ್ನ ಕರ್ಕೊಂಡ್ರಿ, ಈತನ ಕ್ಯಾರೆಕ್ಟರ್, ಈತನ ವೃತ್ತಿ, ಈತ ಬೆಳೆದು ಬಂದ ರೀತಿ, ಇದು ರೀತಿ ಎಲ್ಲವೂ ಡಿಫ್ರೆಂಟ್ ಆಗಿದೆ, ಸಿನಿಮಾ ಫಾರ್ಮೆಟ್ ಅಲ್ಲಿ ಇಲ್ಲ ಈತ ಅಂತ ಹೇಳಿದಾಗ ಅವ್ರು ಫೋನ್ ಮಾಡಿ ಏನು ಇರುತ್ತೆ ಅಂತ ಕೇಳಿದ್ರು. ಪ್ರಾಯಶಃ ಅದನ್ನ ತಿರುಗಿ ರಿಪೀಟ್ ಮಾಡೋದು ಅಷ್ಟು ಸಮಂಜಸ ಅಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಬಟ್ ಏನಪ್ಪ ಅಂದ್ರೆ ಒಂದು ಈಗ ನಿರ್ದೇಶಕರ ಮಾತನ್ನ ಕೇಳಿದೆ, ಪ್ರಾಯಶಃ ಒಂದು ಸಿನಿಮಾ ನೋಡಿದಂಗೆ ಆಯ್ತು, ನೀವೆಲ್ಲ ಪೂರ್ತಿ ಹೇಳ್ಕೊಂಡ್ಬಂದಿದ್ದು. ಭಾಳಷ್ಟು ಜನ ನಿರ್ದೇಶಕರು ಇಷ್ಟು ಎಲ್ಲ ಡೀಟೇಲ್ ಆಗಿ ಹೇಳಲ್ಲ, ನೀವು ಇಂಥ ಇನ್ಸಿಡೆಂಟ್ಗಳು ಹೇಳ್ಬಿಟ್ರೆ ಇರಲಿ. ಅಂದ್ರೆ ಒಂದು 20 ರೂಪಾಯಿಗೆ ಕೆಲಸ ಮಾಡ್ಕೊಂಡು ಚಾಮುಂಡಿ ಸ್ಟುಡಿಯೋದಲ್ಲಿ ಅಲ್ಲಿಂದ ನನ್ನ ಮಂಗಣ ಯೂನಿಟ್ ಅವನ ಹತ್ರ ಹೋಗಿ ಅಲ್ಲಿಂದ ಕೆಲಸ ಮಾಡಿಕೊಂಡು ಇವತ್ತು ಒಂದು ನಿರ್ಮಾಣ ನಿರ್ದೇಶಕರಾಗಿ ತಾವು ನಿಂತಿದ್ದೀರಿ, ನಿಮ್ಮ ಸ್ನೇಹಿತರನ್ನು ಕೂಡ ಜೊತೆ ನಿಂತ 15 ವರ್ಷದಿಂದ ಮಾಡ್ಕೊಂಡು ನಿಮ್ಮಿಬ್ಬರು ನೋಡಿದ್ರೆ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ದೇವರನ್ನೂ ಅನ್ಸಲ್ಲ. ಏನೋ ಬಟ್ಟೆಗಳು ಬಿಚ್ಚಿಬಿಟ್ಟು ಕರೆಕ್ಟಾಗಿ ಏನೋ ಸ್ಕೂಲ್ ಡ್ರೆಸ್ ಹಾಕಿ ಕಳಿಸ್ಬಿಟ್ಟು ಸ್ಕೂಲ್ ಮುಗಿಸ್ಕೊಂಡು ಬರ್ತೀವಿ ಅಂತ ತಿಳ್ಕೊಬೇಕಾಗ್ತದೆ. ಶೇವಿಂಗ್ ಮಾಡ್ಕೊಂಡು ಇಬ್ಬರು ಚೆನ್ನಾಗಿ ಬಂದ್ರೆ ಇನ್ನ ಪ್ರೊಡ್ಯೂಸರು ಅವರು ನಮ್ಮ ನಾಡೆ ಬಂದವರೇ, ಅವರ ಕಂಬದಷ್ಟೇ ಗಟ್ಟಿ ಅವರು, ಅವ್ರು ಮಾಡೋದು ಕಂಬದ ಅವರು ಯಾವುದನ್ನ ಆಗಲಿ ಅಷ್ಟು ಸಲೀಸಾಗಿ ಒಪ್ಕೊಳ್ಳಲ್ಲ, ಯಾವ್ದಾದ್ರೂ ಅಂಕಿ ಅಂಶ ಹಿಂದೆ ಮುಂದೆ ಇದೇನು ಅದೇನು ಅದು ಮಾಡಿದ್ರೆ ಏನಾಗುತ್ತೆ ಇದು ಮಾಡಿದ್ರೆ ಏನಾಗುತ್ತೆ ಅಂತ ಎಲ್ಲ ತಿಳ್ಕೊಂಡೇನೆ ಹ್ಯಾಂಡಲ್ ಮಾಡ್ತಾರೆ. ನಮ್ಮ ಕಿರಾಡಿ ತಾತ ಅದನ್ನ ನೀಟಾಗಿ ಹ್ಯಾಂಡಲ್ ಮಾಡ್ಕೊಂಡು ಬರ್ತಾರೆ. ಈ ತರ ಇವರು ಡೈರೆಕ್ಟರ್ ಇದಾಯ್ತು ನಮ್ಮ ಹೀರೋ. ಇವ್ರ ಬಗ್ಗೆ ನಾನು ಕೆಲವೊಂದು ವಿಚಾರಗಳು ಆಲ್ರೆಡಿ ಹೇಳಿದ್ದೀವಿ. ಬಟ್ ಒಬ್ಬ ಆಳಾದವನು ಅರಸನಾಗಬಲ್ಲ ಅನ್ನೋದಕ್ಕೆ ಜೀವಂತ ನಿದರ್ಶನ. ಅಂದ್ರೆ ನನಗೆ ಇವರು ಮೊದಲನೇ ಇದರಲ್ಲಿ ಯಾರು ಆಡಿಯೋ ರಿಲೀಸ್ ಟೈಮಲ್ಲಿ ಯಾರನ್ನ ಕರೆಸ್ತಾ ಇದ್ರಪ್ಪ ಆಡಿಯೋಗೆ ರಿಲೀಸ್ಗೆ ಅಂತ ಕೇಳಿದೆ. ಆತನ ನಿಯತ್ತು ಹೆಂಗಿತ್ತು ಅಂದ್ರೆ ಅದಕ್ಕೆ ಬಹಳ ಖುಷಿ ಆಯ್ತು ನನಗೆ. ಅಣ್ಣ ನನಗೆ ತಿನ್ನಕ್ ಅಣ್ಣ ಇದ್ದಾರೆ ಟೈಮಲ್ಲಿ ನನಗೆ ಫಸ್ಟ್ ನಿರ್ಮಾಪಕರು ಚಾನ್ಸ್ ಕೊಟ್ಟರು. ನಾನು ಎಲ್ಲೋ ಗುಡಿನಲ್ಲಿ ಮುಳುಗಿ ಅಲ್ಲೆಲ್ಲೋ ದಾಬನ ಕ್ಲೀನ್ ಮಾಡಿ ಅಲ್ಲೆಲ್ಲೋ ತಿಂದು ಅಲ್ಲೆಲ್ಲೋ ಬದುಕೋ ಸಂದರ್ಭದಲ್ಲಿ ನನಗೊಂದು ಆಟೋನ ನನ್ನ ಕೈಯಲ್ಲಿ ಕೊಟ್ಬಿಟ್ಟು ಆಟೋನಲ್ಲಿ ಡೈಲಿ ಓಡಾಡ್ಕೊಂಡು ಅದು ಮಾಡ್ಕೊಂಡು ನನಗೆ ಇಷ್ಟು ಅಂತ ಕೊಡು, ಸಾಧ್ಯ ಆದ್ರೆ ಕೊಡು, ಹಿಂದೆ ಒಂದ್ರೆ ನಾಟ ಓಡಿಸ್ಕೊಂಡು ಆರಾಮಾಗಿರ್ಬೋದು ಅಂತ ಹೇಳಿದ್ರಲ್ಲ, ಅವ್ರನ್ನ ಕರೆಸಿದೀನಿ ಆಡಿಯೋ ರಿಲೀಸ್ ಮಾಡೋದಕ್ಕೆ ಅಂದ್ರಲ್ಲ, ಅವಾಗ ನಾನೊಂದು ಇವರಿಂದ ಆ ಥರ ನಿಯತ್ತು ಬೇಡಮ್ಮ, ಆ ಥರದ ನಿಯತ್ತು ಇತ್ತು ನಿನ್ನ ಯಾರು ಬೆಳೆಸಿದ್ರು, ಈಗ ಓಪನಿಂಗ್ ಅಲ್ಲಿ ಬೆಳೆಸಿದವರು ಕೂಡ ಇದೆ ನಿಮ್ಮಿಟ್ರೆ ಅಲ್ವಾ, ಡೈರೆಕ್ಟ್ ಚೇಂಜ್ ಆಗಿರ್ಬೋದು ಅಷ್ಟೇ. ಬಟ್ ಏನಪ್ಪ ಅಂದ್ರೆ ನೀವು ಅವತ್ತು ಆಟೋಗೆ ಅವಕಾಶ ಮಾಡಿಕೊಟ್ಟವ್ರನ್ನೇ ಬಿಟ್ಟಿಲ್ಲ ಅಂದ್ರೆ ನಿಮ್ಮ ಮೇಲೆ ಕೋಟಿ ಗಂಟಲೆ ಹಾಕ್ದವ್ರು ನಂಬಿಲ್ಲ ಹಾಕಿದವ್ರನ್ನ ಅಂತೂ ನೀವು ಮರೆಯಲ್ಲ ಅನ್ನೋದಂತೂ ನೋಡುವಾಗ ನನಗೆ ಗ್ಯಾರಂಟಿ ಇದೆ. ಯಾರು ಇದೆ ಇದೋ ಗೊತ್ತಿಲ್ಲ. ಇನ್ನ ನಮ್ಮ ಅರವಿಂದ್ ಅವರು ಅವ್ರು ನನ್ನ ಕಣ್ಣು ಒಂಥರ ಅನಂತನಾಗಿರ್ತಾರೆ ಸರಿ ಅಂತ ಹೇಳ್ಬೋದು. ಬಿರಾದರ್ ಬಹಳ ದೂರದಲ್ಲಿ ಕೂತಿದ್ರಿ, ಆದ್ರೂ ಆಗ್ತದೆ ಸೋಮು ನಾಗೇಂದ್ರ ಅರಸ್ ಬುದ್ಧಿಜೀವಿಗಳು ಆಮೇಲೆ ಮುಖ್ಯವಾಗಿ ಹಣ ಉದ್ದ ಅಗಲವನ್ನ ತಿಳ್ಕೊಂಡು 20 ರೂಪಾಯಿ ತಗೊಂಡು ಇವತ್ತಿನ ದಿವಸ ಕೋಟಿ ಗಂಟೆ ಶಶಿಧರ ದೊಡ್ಡ ಇರುವಲ್ಲ ಅಂತವ್ರ ಕೈಯಲ್ಲಿ ಅದನ್ನು ಪಡಗಿ ರಾಣಣ್ಣನ ಹತ್ರ ಮೆಜು ಮಾಡ್ಕೊಂಡು ಯೂನಿಟ್ ಅಲ್ಲಿ ಇದ್ದು ಅಷ್ಟೊಂದು ಕ್ಯಾಮ್ರಾಮನ್ ಆಗಿ ಬಂದಿದ್ದೀನಿ ಅಂದ್ರೆ ಅದಕ್ಕಂದ್ರೆ ಎಲ್ಲವನ್ನು ಸ್ಕ್ರಾಚ್ ಇಂದ ತಿಳ್ಕೊಂಡು ಬಂದಿದ್ದೀನಿ ಅಂತ. ಸುಮ್ನೆ ಬಂದೆ ಯಾರಾದ್ರೂ ಇನ್ಫ್ಲೂಯೆನ್ಸರ್ ಕ್ಲಾಪ್ ಹೋದ್ರೆ ಕಟ್ ಮಾಡಿದ್ರೆ ಡೈರೆಕ್ಟರ್ಗಳು ಆಗ್ಬಿಟ್ಟಿರ್ತಾರೆ. ಸರ್ ಇನ್ನೊಂದು ಖುಷಿ ವಿಷಯ, ಬ್ರಹ್ಮರಕ್ಷ ಸರ್ ಟೈಟಲ್ ಬಂದು ಬೇರೆಯವ್ರ ಕಂಪ್ನಿಯಲ್ಲಿತ್ತು. ಆಕ್ಚುಲಿ ಸರ್ ನನಗೆ ಬ್ರಹ್ಮರಕ್ಷ ಸರ್ ಟೈಟಲ್ ಕೊಟ್ಟಿದ್ದು, ಬಟ್ ಇವತ್ತು ಅವ್ರು ಗೊತ್ತಿಲ್ಲ ಅದೆಲ್ಲ. ನಿಮಗೆ ತುಂಬ ಖುಷಿ ಆಗ್ತದ, ಥ್ಯಾಂಕ್ ಯು. ಸಿನಿಮಾಗೆ ತುಂಬಾ ಯೋಗ ಟೈಟ್ಲು, ಬಟ್ ಈ ಟೈಟ್ಲ್ ನನ್ಗೆ ಬೇಕೇ ಬೇಕು ಅಂತ ಅಟ ಮಾಡಿದೆ. ಅವತ್ತು ರಾತ್ರಿ ಸಂಜೆ ಆಗಿತ್ತು, ಕೂರಿಸ್ಕೊಂಡು ಪುಷ್ಕರ್ ಮಲ್ಲಿಕಲ್ ಸರ್ ಅವ್ರಿಗೆ ಫೋನ್ ಮಾಡಿ ನಾನು ಡಿಸೈನ್ ಮಾಡಿಸಿರುವಂತ ಪೋಸ್ಟ್ ಕಳಿಸಿ ಇಮಿಡಿಯೇಟ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಬಿಟ್ಕೊಬೇಕು ಈ ಟೈಟ್ಲ್ ಅವ್ರಿಗೆ ಅಂತ. ಅವರು ಇದೇ ಮಾತ್ರ ನೆಕ್ಸ್ಟ್ ಡೇ ಯೂನಿವರ್ಸಿಟಿ ಕೊಟ್ಟಿದ್ದ ಪಕ್ಕದಲ್ಲಿ.
ತುಂಬಾ ಥ್ಯಾಂಕ್ಸ್ ಅಣ್ಣ. ಆಮೇಲೆ ತುಷ್ಕರ್ಣಿ ಸರ್ ಮುಖ್ಯ ಸರ್ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಅಪ್ಪಾಜಿ ಬಿಟ್ಟಿದ್ದ ಮಾತಾಡ್ತೀನಿ ಪ್ರೆಸೆಂಟ್ ಮಾಡ್ಕೊಂಡಿದ್ದೆ. ಅಪ್ಪಾಜಿಗೆ 80 ವರ್ಷ. ಅಪ್ಪಾಜಿ ರಿಯಲ್ ಹ್ಯಾಟ್ಸ್ ಆಫ್ ನಿಮ್ ಬಗ್ಗೆ ಹೇಳಕ್ಕೆ ಅಂತ ಮಾತಿಲ್ಲ. ಏನ್ ಆಕ್ಟಿವ್ ಮಾಡಿದ್ರ, ಏನ್ ಫೈಟ್ ಮಾಡಿದ್ರ ಸಿನಿಮಾದಲ್ಲಿ ಹಗಲು ರಾತ್ರಿ ಅಂದ್ರೆ ಆಕ್ಟ್ ಮಾಡಿದ್ರೆ ನಮ್ಮ ಅಪ್ಪಾಜಿಗೆ ಮೇಡಮ್ ಕೂಡ ಅಷ್ಟೇ ಸಾಗರ ಆಕ್ಟ್ ಮಾಡಿದ್ರೆ. ಇನ್ನು ನಮ್ಮ ರಥಾವತಿ ಸರ್ ತುಂಬಾ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಯಾರು ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ ನೋಡ್ತೀನಿ. ನನಗೆ ಅಪ್ಪಾಜಿ ಪ್ರಿಯರ ಸರ್ ಅವರು ಮೇಡಮ್ ಅವ್ರಿಗೆ ಅವ್ರಿಗೆ ಪತ್ರಿಕಾ ಅವರು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಪ್ಪಾಜಿ ಅಂತ ನಿಮ್ ತಂದೆ ಬಂದವ್ರೆ ಪ್ರಿಯರು ಅಪ್ಪಾಜಿ ಅವ್ರ ಆರ್ಟಿಸ್ಟ್ ಅಪ್ಪಾಜಿ ಅವರು ಇದಾರಾ? ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಅದೇ ಈಗ ನನಗೆ ನಿಮ್ಗೆ ಟೈಟಲ್ ಕೊಡಿಸಿರೋದು ದೇವರನ್ನೇ ಮರ್ತೋಗಿತ್ತು. ಪುಷ್ಕರ್ ಮಲ್ಲಿಕಾರ್ಜುನ್ ಅವ್ರಿಗೆ ಒಂದೇ ಒಂದು ಫೋನು ಸರ್ ಏನೋ ಆಸೆ ಪಡ್ಕೊಂಡು ಬರ್ತಾರೆ ಸರ್ ಏನೋ ಮಾಡ್ತಾರಂತೆ ಅಂದ ತಕ್ಷಣ ಪಡ್ಕರ್ ತನೆ ಕಳಿಸ್ಕೊಬಿಡಿ ಅಂತೇಳಿ ಮಾರನೇ ದಿವಸ ಬೆಳಿಗ್ಗೆ ಇನ್ನೊಂದು ಕಳಿಸ್ಕೊಟ್ರು. ನಾನು ಇವಾಗ ನೀವು ಜ್ಞಾಪಿಸಿದ್ದಕ್ಕೆ ದೇವರ ಜ್ಞಾಪಕ ಅಂತಿದ್ದೆ, ನನ್ನ ಜ್ಞಾಪಕನೇ ಇರಲಿಲ್ಲ. ಏನಿವೆ ಒಂದು ಕಷ್ಟಪಟ್ಟು ಅಂದ್ರೆ ಇಷ್ಟನೂ ಪಟ್ಟಿದ್ದೀರಿ, ಕಷ್ಟನೂ ಪಟ್ಟಿದ್ದೀರಿ, ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ರಿಸ್ಕ್ ತಗೊಂಡಿದ್ದೀರಿ. ಯಾಕಂದ್ರೆ ಅದೊಂದು ಅದೇ ನಾವು ಯಾವಾಗ ಮಾಡಿದ್ರು ಅದೇ ಅವ್ನು ಡೂಬ್ಗೆ ಪಾಕಲ್ವಲ್ಲ ಬೀಳ್ತಾರೆ ಹೇಳ್ತಾರೆ ಏನೋ ಒಂದು ಹಾಕಿ, ಬಟ್ ಅಷ್ಟೆಲ್ಲ ಆದ್ರೂ ಇನ್ನೂ ನಕಲಕ ಅನ್ಕೊಂಡು ಇರ್ತೀರೋದ್ರು ಅದಕ್ಕೆ ನಿಮ್ಗೆ ಒಂದು ಸಾಕು. ಎಲ್ಲ ಜೊತೆಯಲ್ಲಿ ಎಲ್ಲ ಸಮಾನ ಮನಸ್ಕರ್ಗಳು ಸೇರ್ಕೊಂಡಿದ್ದೀರಿ, ಸಮಾನ ವಯಸ್ಕರ್ಗಳು ಸೇರ್ಕೊಂಡಿದ್ದೀರಿ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಬ್ರಹ್ಮ ರಾಕ್ಷಸ 4 ಲ್ಯಾಂಗ್ವೇಜ್ 5 ಲ್ಯಾಂಗ್ವೇಜ್ ಓಪನಿಂಗ್ ಅಲ್ಲಿ ನಿಮ್ಗೆ ಮೊದಲನೇ ಸಿನಿಮಾ 5 ಲ್ಯಾಂಗ್ವೇಜ್ ಮಾಡಿ ಅಂತ ಹೇಳಿ ಕೊಟ್ಟರೆ ನಾನು ಕಲಿಸಲ್ಲ. ಈಗ ಎರಡನ್ನೂ ನಿಮ್ಗೆ ಮರು ಕಳಿಸ್ಕೊಂತ ಇದ್ದೆ. ಇನ್ನೊಂದು ಹುಣಸೆ ಹಣ್ಣಾಗ ಏನಿರಲ್ಲ, ದಿವಸ ಇರತ್ತಲ್ಲ ನೂರಾರು ಸಹಾಯ ಮಾಡಿ 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 ಉಳಾಗುತ್ತೆ, ಯಾವ್ದೊಂದು ನೆನಪಿಸ್ಕೋಬೇಕು. ಅಂದ್ರೆ ಅಥವಾ ಹಿಂಗಿದೆ, ಇದು ಮಾಡೋದ್ರಿಂದ ನಿಮ್ಗೆ ವರ್ಕೌಟ್ ಆಗ್ತದೆ ಅಂತ ಒಂದು ಸಣ್ಣ ಐಡಿಯಾ ಕೊಟ್ಟಿದ್ದಕ್ಕೆ ಅದು ಮಾಡಿದ್ರಿ. ಈಗ ಮಾಡ್ಕೊಂಡಿದ್ರಿ, ವೆರಿ ಗುಡ್, ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಹೀರೋ ಮಾತಾಡ್ತೀನಿ. ಅದಕ್ಕೆ ಮುಂಚೆ ನಾಗೇಂದ್ರ ಸರ್ ತೊಂದರೆ ಸರ್ ಟೈಟ್ಲೇ ಒಂಥರ ಮಜಾ ಇದೆ, ಬ್ರಹ್ಮ ರಾಕ್ಷಸ. ಯಾಕಂದ್ರೆ ಒಂಥರ ರಾಕ್ಷಸ ನಂಗೆ ಆಕ್ಟ್ ಮಾಡ್ತಾರೆ, ಫೈಟ್ ಮಾಡ್ತಾರೆ, ಅದನ್ನ ನೋಡಿದೀನಿ. ಆಮೇಲೆ ಸರ್ ಹೇಳಿದ್ರಲ್ಲ ತುಂಬಾ ರಿಸ್ಕ್ ಮಾಡಿದಾರೆ ಅಂತ, ಬಟ್ ಏಕಲವ್ಯ ಅವ್ರಿಗೆ ರಿಸ್ಕ್ ಬಂದು ಒಳ್ಳೆ ರಸ್ಕ್ ತಿಂದಂಗೆ. ಯಾಕಂದ್ರೆ ಅಷ್ಟು ಸಲೀಸಾಗಿ ಲೀಲಾಜಾಲವಾಗಿ ಮಾಡ್ತಾರೆ. ನನ್ಗೂ ಬಹಳ ಒಂದಷ್ಟು ವರ್ಷಗಳ ಒಡನಾಟ ಇದೆ. ಇನ್ಫ್ಯಾಕ್ಟ್ ಒಂದು ಸಿನಿಮಾನು ಕೂಡ ಮಾತಾಡೋದಕ್ಕೆ ಕಥೆನೂ ಕೂಡ ಹೇಳಿದ್ದೆ ಒಬ್ರು ನಿರ್ಮಾಪಕರ ಹತ್ರ ಕರ್ಕೊಂಡೋಗಿ. ಅದು ಅದೇ ಕಾರಣಾಂತರದಿಂದ ಬೇರೆ ಬೇರೆ ಕೆಲವೆಲ್ಲ ಆಗ್ತವೆ, ನೋಡೋಣ ಟೈಮ್ ಬಂದಾಗ. ಅಲ್ಲಿ ನಮ್ಗೆ ಋಣ ಇತ್ತು ಅಂತ ಇದ್ರೆ ಮಾಡೋಣ. ನಮ್ಮ ಕನ್ನಡದ ಟೋನಿ ಜಾ ಅಂತ ಹೇಳ್ಬೋದು, ನಿಜವಾದ ಅದ್ಭುತವಾದ ಫ್ರೆಂಡ್. ಆಕ್ಚುಲಿ ಇದು ಬರಬೇಕು ಇವ್ರಿಗೆ, ನಿಮ್ಗೆ ಬೇರೆಯವರು ಆ ಸ್ಟಾರ್ ಈ ಸ್ಟಾರ್ ಅಂತ ಹಾಕೊಂತಾರಲ್ಲ, ಡ್ಯೂಪ್ ಇಲ್ಲದೆ ಮಾಡೋ ಸ್ಟಾರು, ವಿಥೌಟ್ ಡ್ಯೂಪ್ ಸ್ಟಾರು, ಅಥವಾ ಕನ್ನಡದ ಟೋನಿ ಜಾ ಆ ರೀತಿ. ಯಾಕಂದ್ರೆ ಎಷ್ಟೋ ಜನ ತಿಳಿಬಾರ್ದು, ತುಂಬಾ ಕೋಟಿ ಗಟ್ಟಲೆ ತಗೊಂಡು ಡ್ಯೂಪ್ ಹಾಕಿಸ್ಕೊಂತಾರೆ, ಇವರು ಪಾಪ ಏನು ಇಲ್ಲದೆ ಬೋಟಿ ತಿನ್ಕೊಂಡು ವಿಥೌಟ್ ಡ್ಯೂಪ್ ಮಾಡ್ತಾರೆ. ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ, ಒಳ್ಳೇದಾಗ್ಲಿ ನಿರ್ಮಾಪಕರಿಗೆ, ಇನ್ನೂ ಹೆಚ್ಚಿಗೆ ಒಳ್ಳೇದಾಗಬೇಕು. ಆಮೇಲೆ ನಿರ್ದೇಶಕರಿಗೆ, ಆಮೇಲೆ ಸಂಗೀತ ನಿರ್ದೇಶಕರು, ನಾವು ಅವರು ಒಂದು ಸಿನಿಮಾ ಕೂಡ ಮಾಡಿದ್ವಿ, ನಾನು ಎಡಿಟರ್ ಆಗಿದ್ದೆ, ಅವರು ಮ್ಯೂಸಿಕ್ ಡೈರೆಕ್ಟರ್. ಮೊದಲನೇ ಸಿನಿಮಾ ಅನ್ಸುತ್ತೆ ಅದು. ಇಲ್ಲಿವರೆಗೂ ಇದ್ದೀರಾ, ಇನ್ನೂ ಬೆಳಿಬೇಕು. ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಆಮೇಲೆ ಎಲ್ಲಾನು ಪರಿಚಯ ಮಾಡಿಸಿದ್ರಲ್ಲ ಅಲ್ಲಿ ಲಿರಿಕ್ ರೈಟರು ಸಿಂಗರು, ಯೂಶ್ವಲಿ ಈಗಿರೋರು ಯಾರು ಅಂತದ್ದು ಪರಿಚಯ ಮಾಡಿಸೋದಿಲ್ಲ ಆ ವೇದಿಕೆಯಲ್ಲಿ. ಆಮೇಲೆ ನಾನು ಹೇಳ್ತಾ ಇದ್ದೆ ನನ್ನ ಕ್ಯಾಮ್ರಾಮನ್ ಸರ, ನೀವು ಜಾಸ್ತಿ ಮಾತಾಡಲ್ಲ ಬನ್ನಿ ಸರ್, ಇಲ್ಲ ನನ್ನ ಫ್ರೇಮ್ ಮಾತಾಡತ್ತೆ ನಾನ್ ಮಾತಾಡಲ್ಲ ಅಂತ. ನೆಕ್ಸ್ಟ್ ಮಾತಾಡೋತಾರೆ ಆಗಿ ಸರ್. ಅಲ್ಲಿ ಕಟ್ಟಿ ಅವ್ರನ್ನು ಒಂದು ಸಾಂಗ್ ಮಾಡಿದ್ದಾರೆ ಅಂತ ಹೇಳಿದ್ರು. ಎಲ್ರಿಗೂ ಒಳ್ಳೇದಾಗ್ಲಿ, ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಆಮೇಲೆ ಸೀನಿಯರ್ ಆರ್ಟಿಸ್ಟ್ ಅವರು ಇದಾರೆ, ಅದೊಂದು ಹೇಳ್ಕೊಡ್ಬಾರ್ದಾಗಿತ್ತು ಸರ್ ನೀವು, ಬಟ್ ನಾನು ಈಗ ಹಿಡ್ಕೊಂಡ್ಬಿಡ್ತೀನಿ. ಈಗ ಹೇಳಿದ್ರಲ್ಲ 2 ಕಾಲು ಸೀಟಲ್ಲಿ ಒಂದೇ ಪೇಮೆಂಟ್ ತಗೊಂಡ್ರು ಅಂದ್ಬಿಟ್ಟು. ಜಸ್ಟ್ ಕಿಡಿಂಗ್ ಸರ್. ಎಲ್ರಿಗೂ ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ಸರ್ವಜನ ಸುಖಿರಪ್ಪ ಅಂತ. ಧನ್ಯವಾದಗಳು ಸರ್. ಕೆಲಸ ಮಾಡಿದೀರಾ? ಕೆಲಸ ಮಾಡ್ತಾರೆ. ಒಂದೆರಡು ಮಾತು ಇಲ್ಲ, ಒಂದೆರಡು ಮಾತು. ಹಾಡು ನಿಮ್ದೆ. ಟೈರ್ ಗಿಯರ್ ಏನಾದ್ರೂ ಬೇಕಾ? ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ, ದಯವಿಟ್ಟು ನನ್ನ ನೋಡ್ಬೇಡಿ, ನಾನು ಕೆಲಸ ಬಂದಿದ್ದಾರೆ. ಹಾಡಿಂದ ಶುರು ಮಾಡಿ. ಸಕ್ಕದಾಗ ಡಾನ್ಸ್ ಮಾಡಿದೀರ, ಆಕ್ಷನ್ ಮಾಡ್ತೀರಾ ಅಂತ ಗೊತ್ತಿತ್ತು, ಡಾನ್ಸ್ ಸಕ್ಕದಾಗ ಮಾಡಿದೀರಾ, ಏನ್ ಹೇಳ್ತೀರಾ? ಎಲ್ಲ ಮಾಧ್ಯಮ ಸ್ನೇಹಿತರಿಗೂ, ಹಿರಿಯ
ಪತ್ರಕರ್ತರಿಗೂ, ಯೂಟ್ಯೂಬ್ ಚಾನಲ್ಸ್ ಮತ್ತೆ ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಎಲ್ಲ ಟಿವಿ ಮಾಧ್ಯಮ ಎಲ್ಲರಿಗೂ ಕೂಡ ನಿಮ್ ಮತ್ತೊಂದು ಸರಿ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ತಾವು ಈ ಸಮಯ ಕೊಟ್ಟು ಇಲ್ಲಿ ಬಂದಿದ್ದಕ್ಕೆ, ಇದು ನನ್ನ 8ನೇ ಸಿನಿಮಾ ಬ್ರಹ್ಮ ರಾಕ್ಷಸ ಅಂತೇಳಿ. ಫಸ್ಟ್ ಕಲಿವೀರ ಮಾಡಿದ್ದು ಜ್ಯೋತಿ ಆರ್ಟ್ಸ್ ಬ್ಯಾನರ್ ಅಲ್ಲಿ, ಅದೇ ಮತ್ತೆ ಬ್ಯಾನರ್ ಗೆ ಇನ್ನೊಂದು ಸಿನಿಮಾ ಬ್ರಹ್ಮ ರಾಕ್ಷಸ ಅಂತೇಳಿ. ಅದು ಕಲಿವೀರ ಬಂದಾಗ ಲಾಕ್ಡೌನ್ ಇತ್ತು, ಹಾಗಾಗಿ ನನಗೆ ನನ್ನ ಪ್ರತಿಭೆಯನ್ನ ಜನ ನೋಡ್ಬೇಕು ಅಂತ ನಾನು ಆಸೆ ಪಟ್ಟಿದ್ದೇನೆ. ನಾನು ಏನ್ ಬಯಸಿರ್ಲಿಲ್ಲ ನಾನು. ಸೊ ನನಗೆ ಆ ಟೈಮಲ್ಲಿ ಹತ್ತತ್ರ ಹೇಳ್ತೀನಿ ನಾನು ಸುಮ್ಮನೆ, ಅದ ಒಂದು ಅಮೀರ್ಖಾನ್ ಅವ್ರೇನೋ ಒಂದ್ ಪೋಸ್ಟ್ ಅನ್ಸಿದ್ರಂತೆ, ತುಂಬಾ ಅವ್ರ ಪೋಸ್ಟ್ ದಾರ ಅನ್ಸಿದ್ರು ಅಂತೇಳಿ. ನನಗೆ ಎಲ್ಲಿ ಅವಕಾಶ ಸಿಕ್ಕಿರ್ಲಿಲ್ಲ ಹೇಳಕ್ಕೆ. ಫಸ್ಟ್ ನಾನು ನಡುತ್ತೀನಿ ಮಾತಾಡಕ್ಕೆ ಮೀಡಿಯಾ ಮುಂದೆ ಅಂದಾಗ, ಇಲ್ಲಿಂದ ಲಾಕ್ಡೌನ್ ಟೈಮಲ್ಲಿ ಒಬ್ರು ಎಸ್ ಪಿ ಸರ್ ಇದ್ರು ಪರಶುರಾಮ್ ಸರ್ ಅಂತ, ಅವ್ರನ್ನ ಕೇಳ್ಕೊಂಡು, ನಮ್ಮ ಗಂಗಾಧರ್ ಸರ್ ಅಂತಿದ್ದಾರೆ ಹಲಗೇರಿ ಅಂತ, ಅವ್ರನ್ನ ಕೇಳ್ಕೊಂಡು ಬೆಂಗಳೂರಿಂದ ಶುರು ಮಾಡೋ ಬೈಪಾಸಿಂದ ಶುರು ಮಾಡಿದ್ರು ಅಪ್ಪಟ್ಟು ಹುಬ್ಳಿವರೆಗೂ ರೋಡಲ್ಲಿ ಅಂಗಡಿ ಇಟ್ಕೊಂಡು ಪೋಸ್ಟ್ ಅಂಟಿಸ್ಕೊಂಡು ಹೋಗಿದ್ದೀನಿ. ಇವತ್ತು ನನ್ನ ಹತ್ರ ಡಾಟಾಸ್ ಅಂಗಡಿ ಇಟ್ಕೊಂಡಿದ್ದೀನಿ. ನಾಳೆ ಬೆಳಗ್ಗೆ ನನ್ನ ಕಲಿವೀರ 10 ಗಂಟೆಗೆ ರಿಲೀಸ್ ಆಗುತ್ತೆ ಅಂದಾಗ ನಮ್ಮ ತಾಯಾಗ ಮಾಡಿ ಹೇಳ್ತೀನಿ, 2:30 ನಮ್ಮ ಹುಡುಗ ವಿದೇಶ್ ಅಂತೇಳಿ ಮತ್ತೆ ಪ್ರಕಾಶ್ ಅಂತ ನಮ್ಮ ಆಟೋ ಡ್ರೈವರ್ ಇಬ್ಬರು, ಅವ್ರನ್ನ ಕರ್ಕೊಂಡು ಅಂಗಡಿ ಇಟ್ಕೊಂಡು ರಾತ್ರೆಲ್ಲ ರಣಾಂಗಣದಲ್ಲಿ ಪೋಸ್ಟ್ ಅಂಟಿಸಿದ್ದೀನಿ. ಯಾಕೆ ಅಂದ್ರೆ ಬರೀ ನಾನು ಆನ್ ಸ್ಕ್ರೀನ್ ಅಲ್ಲಿ ಕೆಲಸ ಮಾಡಿದ್ರೆ ಸಾಲದು, ಗ್ರೌಂಡ್ ವರ್ಕ್ ಮಾಡ್ಬೇಕು. ಯಾಕಂದ್ರೆ ನನ್ನ ನಂಬಿ ನಿರ್ಮಾಪಕರು ದುಡ್ಡು ಹಾಕಿದ್ದಾರೆ, ನನ್ನ ನಂಬಿ ಕಲಾವಿದರು ಇರ್ತಾರೆ, ತಂತ್ರಜ್ಞರು ಇರ್ತಾರೆ. ನಾವು ಆ ಮಟ್ಟಿಗೆ ಕೆಲಸ ಮಾಡಿದ್ರೆ ಮಾತ್ರ ಜನ ನಮ್ಮನ್ನ ಗುರುತಿಸ್ತಾರೆ, ಮತ್ತೆ ನಿರ್ದೇಶಕರು ಕೂಡ ಇಂಥ ಹುಡುಗ ಬೇಕು, ಇಂಥ ಹಾರ್ಡ್ ವರ್ಕರ್ ಬೇಕು ಅಂತ ಹೇಳ್ತಾರೆ. ಖಂಡಿತ ನಾನು ಮಾಡಿದ್ದೀನಿ ಅಂತ ಹೇಳಲ್ಲ, ನನ್ನ ಕಡೆಯಿಂದ ಮಾಡಿಸಿದ್ದಾರೆ ಅಂತ ಹೇಳ್ತೀನಿ. ಖಂಡಿತ ನಾನೇನು ಮಾಡಿಲ್ಲ. ನನ್ನ ಒಂದಷ್ಟು ಸಂಸ್ಥೆಗಳಿದೆ, ನಮ್ಮ ಅನಾಥ ಶಿವಾಶ್ರಮಕ್ಕೆ ನಾನು ಕೃತಜ್ಞನಾಗಿದ್ದೀನಿ. ಅವರು ನನಗೆ ಒಳ್ಳೆ ಸಂಸ್ಕಾರವನ್ನು ತುಂಬಿದ್ದಾರೆ, ಒಳ್ಳೆ ವಿದ್ಯೆಯನ್ನು ಕಲಿಸಿದ್ದಾರೆ, ಯೋಗ ಆಗ್ಲಿ ಮತ್ತೊಂದಾಗ್ಲಿ. ಜೊತೆಗೆ ನಮ್ಮ ಮೈಸೂರು ರಂಗಾಯಣ ಘಟಕಕ್ಕೆ ನಾನು ಕೃತಜ್ಞನಾಗಿದ್ದೀನಿ. ನಮ್ಮ ದೀನಾಸಂ ಸಂಸ್ಥೆಗೂ ಕೂಡ ನಾನು ಕೃತಜ್ಞನಾಗಿದ್ದೀನಿ. ಡಾನ್ಸ್ ಅಂತ ಬಂದ್ರೆ ಒಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ನಾನು ಯಾವ್ದೋ ಡಾನ್ಸ್ ಕ್ಲಾಸ್ಗೆ ಹೋಗಿ ಡಾನ್ಸ್ ಕಲಿತು ಡಾನ್ಸ್ ಮಾಸ್ಟರ್ ಆಗೋನಲ್ಲ, ನನ್ನ ರಾಣಿಗಳ ಜನ ಕೂತು ನಾನು ಹೇಗೆ ಡಾನ್ಸ್ ಮಾಡ್ತಿದ್ದೆ ಅಂತೇಳಿ. ನಮ್ಮೂರಲ್ಲಿ ಚೌಡವನ ಜಾತ್ರೆ ಅಂತ ನಡೀತದೆ, ಚೌಡೇಶ್ವರಿ ಜಾತ್ರೆ ಅಂತ. ಆ ಡಾನ್ಸ್ ಜಾತ್ರೆ ನಡೀತಿರ್ಬೇಕಾದ್ರೆ ಮೆರವಣಿಗೆ ನಡೀತಾ ಇತ್ತು, ದೇವರಿಗೆ ಮೆರವಣಿಗೆ ತಗೊಂಡು ಹೋಗ್ತಿದ್ರು, ನಿಮ್ಗೆ ಗೊತ್ತಿರುತ್ತೆ. ಮೆರವಣಿಗೆ ತಗೊಂಡು ಹೋಗ್ತಿರ್ಬೇಕಾದ್ರೆ ನಾನು ಮುಖಕ್ಕೆ ಖರ್ಚು ಬಿಟ್ಕೊಂತೀನಿ, ಈಗ ಖರ್ಚು ಬಿಟ್ಕೊಂಡು ಕುಣಿತಿದ್ದೆ. ಆಕ್ಚುಲಿ ಮುಂದೆ ಡಿಜೆ ಮುಂದೆ ಕುಣಿತಿದ್ದೆ. ಅವಾಗ ನಮ್ಗೆ ಏನ್ ಮಾಡಿದ್ರು, ಇಲ್ಲಿಗೆ ನೋಟ್ ಹಾಕೋರಲ್ಲಿ 5 ರೂಪಾಯಿ 10 ರೂಪಾಯಿ ನೋಟ್ ಹಾಕೋ, ಅದನ್ನ ಯಾವ ಅಂತ ಗೊತ್ತಾಗ್ಬಾರ್ದು, ಮರೆಯದ ಹೋಗ್ಬೇಕಲ್ಲ. ನಮ್ ಊರಾಗ ಬೈತಾರ, ಗೊತ್ತಾಗಲ್ಲ ನಿಮಗೆ ಕುಣಿತಿರಲ್ಲ ಕತ್ಕೊಂಡ ನಮ್ ಕಡೆ ಬೈತಾರ, ಹಂಗ ಬೈತಾರ ಅಂತ ಹೇಳಿ ಗೊತ್ತಾಗ್ಸೋಣ ಅಂತ ಹೇಳಿ ಹೇಳಿಲ್ಲ. ಅದಕ್ಕೆ ಹಂಗ್ ಕುಣಿತಿದ್ದೆ. ಆಕ್ಚುಲಿ ಅಲ್ಲಿ ನಮ್ ಜನ ನನ್ ಗುರ್ಸಿ ಗುರ್ಸಿ ನೋಟ್ ಹಾಕ್ತಿದ್ರಲ್ಲ, ಬೆಳಗ್ಗೆ ತಕ್ಷಣ ನಾನು ಹಿಂಗೆ ತೆಗಿತಿರ್ಲಿಲ್ಲ, ಇನ್ನು ಅಕ್ಕ ಓಡಾಡ್ತಿದ್ದೆ ನೋಡಿ, ಅಕ್ಕ ಅಕ್ಕ ಹಿಂಗ್ ಓಡಾಡ್ತಿದ್ದೆ. ಅದು ಅಲ್ಲಿಂದ ಕುಣಿಯಕ್ ಶುರು ಮಾಡಿದನು, ಕಲಿತ ಅದು ಹಾಡ್ತಾ ಮಾಡ್ತಾರಾಗ ಉಗುಳ್ತಾ ಉಗುಳ್ತಾ ರೋಗ ಅಂತಾರಲ್ಲ, ಹಾಗೆ ಮಾಡ್ತಾ 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 ಡಾನ್ಸ್ ಡಾನ್ಸ್ ಮಾಡ್ತಾ ಮಾಡ್ತಾ ಸ್ವಂತ ಡಾನ್ಸ್ ಕ್ಲಾಸ್ ತಗೊಂಡು ಮಕ್ಕಳಿಗೆ ಹೇಳ್ಕೊಟ್ಕೊಂಡು ರಿಯಾಲಿಟಿ ಶೋಸ್ ಮಾಡಿ ಡಾನ್ಸ್ ಯೂನಿಯನ್ ಅಲ್ಲಿ ಮೆಂಬರ್ ಆಗಿ ಇವತ್ತು ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಅದು ಒಂಥರ ಜರ್ನಿನೇ. ನಂಗೆ ತುಂಬಾ ಖುಷಿ ಇದೆ, ನನ್ನ ಆಟ ಓಡಿನಲ್ಲಿ ಖುಷಿ ಇದೆ, ನನಗೆ ಡಾನ್ಸ್ ಅಂತ ಹೇಳೋದು ಖುಷಿ ಇದೆ. ಈ ಒಂದು ಸಾಂಗ್ ಅಲ್ಲಿ ಇಷ್ಟು ಡಾನ್ಸ್ ಮಾಡಿದ್ದೀನಿ ಅಂದ್ರೆ ಕಾರಣ ನಮ್ಮ ನಾಗಣ್ಣ ಮಾಸ್ಟರು ಮತ್ತೆ ಬಲದೇವ್ ಸರು ಮತ್ತೆ ಎಲ್ಲ ಡಾನ್ಸರ್ಸ್ ಎಲ್ಲರಿಗೂ ಕೂಡ ನಾನು ಇನ್ನೊಂದ್ಸರಿ ನಮ್ಮ ಡಾನ್ಸ್ ಯೂನಿಯನ್ ಎಲ್ಲ ಮೆಂಬರ್ಗೂ ಕೂಡ ನನ್ನ ಕೃತಜ್ಞತೆ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಪ್ರಶಾಂತ್ ಸರು, ವಿಜಯ್ ಸರು ಇವರೆಲ್ಲ ನಮಗೆ ತಿದ್ದಿ ತಿದ್ದಿ ಫಿನಿಶಿಂಗ್. ನನ್ ಡಾನ್ಸ್ ಅಂದ್ರೆ ಫೈಟ್ ಅಲ್ಲಿ ಎಷ್ಟು ನಾನು ಪರ್ಫೆಕ್ಷನ್ ನೋಡ್ತೀನೋ, ಪ್ರೊಡ್ಯೂಸ್ ಡೈರೆಕ್ಟರ್ ಓಕೆ ಅಂದಿರ್ತಾರೆ, ಸರ್ ಇನ್ನೊಂದ್ಸರಿ ಮಾಡ್ಬಿಡ್ಲ ಸರ್ ಅಂತ ಕೇಳ್ತಿರ್ತೀನಿ. ಅಂದ್ರೆ ನನಗೆ ನಾಳೆ ನನ್ನ ಮಗ ಕೂತು ಸಿನಿಮಾ ನೋಡ್ತಿರ್ಬೇಕಾದ್ರೆ ನಮ್ಮ ಅಪ್ಪ ಹಿಂಗ್ ಮಾಡ್ಬಿಟ್ಟ ನಮ್ಮ ಅಚ್ಚ ಅಂದಾಗ ಆ ಇಂಟೆನ್ಷನ್ ಎಲ್ಲ ಇಟ್ಕೊಂಡು ನಾನು ಅಷ್ಟು ಪರ್ಫೆಕ್ಷನ್ ನೋಡ್ತೀನಿ. ಆದ್ರೂ ತಾಳ್ಮೆಯಿಂದ ಹೇಳಿ ನಮ್ಗೆ ಚೆನ್ನಾಗಿ ಮಾಡಿಸಿ ತಕ್ಕೊಟ್ಟಿದ್ದಾರೆ ಸಾಂಗ್ನ. ಮತ್ತೊಂದ್ಸರಿ ಈ ಸಾಂಗ್ನ ಈ ಸಿನಿಮಾ ನಾನು ಮೊದಲು ಹೇಳಿದ್ದೆ, ಈ ಸಿನಿಮಾದಲ್ಲಿ ನಮ್ಗೆ 4 ಕಣ್ಣಿದ್ದು, ಒಂದು ಕಾರ್ತಿಕ್ ಸರ್ ಮತ್ತೆ ಇನ್ನೊಂದು ಅನಿರುದ್ಧ ಸರ್ ಫಸ್ಟ್, ಆಮೇಲೆ ಇನ್ನೊಂದು ಹಳ್ಳಿ ಕಟ್ಟಿಸ್ತಾರೆ. ಈ ಸಾಂಗ್ ಅನ್ನ ಕಂಪ್ಲೀಟ್ ಆಗಿ ಅವರೇ ಶೂಟ್ ಮಾಡಿದ್ರು 3 ದಿನ. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ಹಾಲೇಶ್ ಸರ್ ಅಂತ ಇದ್ರು, ಅವ್ರಿಗೂ ಕೂಡ ಧನ್ಯವಾದಗಳು. ಇನ್ನೊಬ್ರು ವಾಗೀಶ್ ಸರ್ ಅಂತ ಇದ್ರು, ಅವ್ರಿಗೂ ಕೂಡ ಧನ್ಯವಾದಗಳು. ಯಾರೆಲ್ಲ ಮೇಕಪ್ ಮಾಡಿ ಮತ್ತೆ ನಮ್ಗೆಲ್ಲ ಕಾಸ್ಟ್ಯೂಮ್ ಇದೆಲ್ಲ ಪ್ರೊಡಕ್ಷನ್ಸ್ ಎಲ್ಲ ಕೊಟ್ಟಂತ ಎಲ್ಲ ಟೆಕ್ನಿಷಿಯನ್ಸ್ ನಾನು ತುಂಬಾ ಧನ್ಯವಾದ ಹೇಳ್ತೀನಿ. ಕೊನೆಯದಾಗಿ ಮತ್ತೊಂದ್ಸರಿ ನಮ್ಮ ಜ್ಯೋತಿ ಆರ್ಟ್ಸ್ನ ಮಾಲೀಕರಾದಂತ ಶ್ರೀನಿವಾಸ್ ಸರ್ ಮತ್ತೆ ಗಂಗಾಧರ್ ಸರ್ ಇಬ್ಬರಿಗೂ ಕೂಡ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟ. ಈ ಸಾಂಗ್ ಇಷ್ಟ ಆದ್ರೆ ದಯವಿಟ್ಟು ತಾವೆಲ್ಲ ನಮ್ಗೆ ಇಷ್ಟ ನೀವು ಅವನ್ನ ಫೈಟ್ ಆಕ್ಷನ್ ಮಾರ್ಷಲ್ ಆರ್ಟ್ ಮಾಡ್ತಾನೆ ಅಂತಿದ್ರು, ಇದೊಂದು ಸಾಂಗ್ ಮೂಲಕ ಇನ್ನೊಂದು ಸೇರಿಸ್ಬಿಡಿ ಡಾನ್ಸ್ ಮಾಡ್ತಾ ಅಂತ ಹೇಳಿ ತುಂಬಾ ಖುಷಿ ಆಗುತ್ತೆ.
ಆಕ್ಚುಲಿ ಬಾಡಿ ಆಗ್ಲಿ ಗಾಡಿ ಆಗ್ಲಿ ಸರ್ವಿಸ್ ಆದ್ಮೇಲೆ ಚೆನ್ನಾಗಿದೆ. ಅಂಕುಶ್ ಅವ್ರಿಗೆ ಮಾತಾಡಲ್ಲ ಅಂತಾರೆ, ಸ್ಟಾರ್ಟಿಂಗ್ ಟ್ರಬಲ್ ಅಷ್ಟೇ, ಸುಮ್ನೆ ಒಂಚೂರು ಖುಷಿ ಆದ ತಕ್ಷಣ ಹೇಳಿಲ್ಲ ಅದಕ್ಕೆ ನೀವೇ ಮಾತಾಡ್ಬೇಕು. ಸ್ವಲ್ಪ ಖಂಡಿತ ನನಗೆ ಮಾತಾಡ್ಲಿಕ್ಕೆ ತೊದಲಿತೀನಿ, ಕಾರಣ ಅಂದ್ರೆ ಭಯ. ಭಯ ಅಂದ್ರೆ ಎಲ್ಲಿ ಭಕ್ತಿ ಇರುತ್ತೋ ಅಲ್ಲಿ. ಯಾಕಂದ್ರೆ ಮಾಧ್ಯಮ ಮಿತ್ರರು ಅಂತ ಹೇಳಿದಾಗ ನಮ್ಮನ್ನ ನಮ್ಮ ಹಣೆ ಬರವನ್ನ ಬರೆಯುವಂತವ್ರು, ನಮ್ಮನ್ನ ಬಳಸುವಂತವ್ರು, ನನ್ನ ಏನೂ ಅಲ್ಲ. ಖಂಡಿತ ಇದೇ ನಮಗೆ ಇಲ್ಲಿ ಕರ್ಕೊಂಡ್ಬರೋ ಕಾರಣ. ಒಂದು ಪ್ರತಿಭೆ ಇರ್ಬೋದು, ಇನ್ನೊಂದು ನಮ್ಮಲ್ಲಿರೋ ಸಂಸ್ಕಾರ ಮತ್ತೆ ವಿದ್ಯೆ ವಿನಯ ಇದಿರ್ಬೇಕು ಅಂತ ಹೇಳಿ ನಮ್ಮ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು. ನಾನು ರಂಗಭೂಮಿಯಲ್ಲಿ ಇದ್ದಾಗ ಒಂದು ನಾಟಕ ಇದೆ, ಅದು ಸೇರಿತು.